श्रीगुरबसविंग आय नम ಶ್ರೀ ಬಸವ ಟಿವಿಯ ವೀಕ್ಷಕರಿಗೆ ನಮಸ್ಕಾರಗಳು ಶರಣು ಶರಣಾರ್ಥಿಗಳು ಶ್ರೀ ಬಸವ ವಾಹಿನಿಯು ಪ್ರಗತಿಯತ್ತ ಸಾಗುತ್ತಿದೆ ಬಸವ ತತ್ವ ಪ್ರಚಾರಕ್ಕಾಗಿ ವಚನ ರಸ ಪ್ರಶ್ನೆ ಎಂಬ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರ ಬಂಧುಗಳೇ ತಾವುಗಳು ಕರೆ ಮಾಡಬೇಕಾಗಿರುವಂಥ ಸಂಖ್ಯೆಗಳನ್ನು ಅವೆ ಹೇಳ್ಬಿಡ್ತೀನಿ ಕೇಳಿಸಿಕೊಳ್ಳಿ ಮೊದಲನೇ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ನಾಲ್ಕು ಸೊನ್ನೆ ಆರು ಏಳು ನಾಲ್ಕು ಸೊನ್ನೆ 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 ಮತ್ತೊಂದು ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ನಾಲ್ಕು ಸೊನ್ನೆ ಆರು ಏಳು ನಾಲ್ಕು ಸೊನ್ನೆ ಸೊನ್ನೆ ಒಂದು ಹಾಗಿದ್ರೆ ಈ ಸಂಖ್ಯೆಗಳಿಗೆ ತಾವು ಕರೆಯನ್ನು ಮಾಡಬಹುದು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ವೀಕ್ಷಕ ಬಂಧುಗಳೇ ಯಾರು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಡ್ತಾರೋ ಅವರಿಗೆ ಒಂದು ವಿಶೇಷವಾದ ನೆನಪಿನ ಕಾಣಿಕೆಯನ್ನು ಕಳುಹಿಸಿಕೊಡಲಾಗುವುದು ನಮ್ಮ ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟವರು ಕರೆಯ ಅಂತ್ಯದಲ್ಲಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಮಗೆ ನೀಡಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಇಂದಿನ ವಚನರಸ ಪ್ರಶ್ನೆಯಲ್ಲಿ ವಿಜೇತರಾದವರಿಗೆ ನೆನಪಿನ ಕಾಣಿಕೆಗಳನ್ನು ನೀಡುತ್ತಿರುವವರು ಶರಣ ಶ್ರೀ ವಿರೂಪಾಕ್ಷ ಟಿಟಿ ನ್ಯಾಯವಾದಿಗಳು ಜೇನ್ಕಲ್ ಲೀಗಲ್ ಚೇಂಬರ್ಸ್ ಬೆಂಗಳೂರು ಇವರ ರೀತಿಯಲ್ಲಿಯೇ ಮುಂದಿನ ಸಂಚಿಕೆಗಳಲ್ಲಿ ಉಳಿದ ಶರಣ ಬಂಧುಗಳು ಕೂಡ ಪ್ರಾಯೋಜಕರಾಗಬಹುದು ಇಂದಿನ ವಚನರಸ ಪ್ರಶ್ನೆ ಕಾರ್ಯಕ್ರಮದ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ವಿಜೇತರಾದವರಿಗೆ ನೀಡುವಂತಹ ನೆನಪಿನ ಕಾಣಿಕೆಗಳ ಪ್ರಾಯೋಜಕರು ಶ್ರೀ ವಿರೂಪಾಕ್ಷ ಟಿಟಿ ನ್ಯಾಯವಾದಿಗಳು ಜೇನ್ ಲೀಗಲ್ ಚೇಂಬರ್ಸ್ ಬೆಂಗಳೂರು ಈ ಶರಣರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ವೀಕ್ಷಕ ಬಂಧುಗಳೇ ಇಂದಿನ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆಯನ್ನು ಹೇಳ್ತೀನಿ ಕೇಳಿಸಿಕೊಳ್ಳಿ ಒಂದು ವಚನ ಇದೆ ಒಂದು ವಚನದ ಮೊದಲೆರಡು ಸಾಲುಗಳನ್ನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಎಲ್ಲಿ ನೋಡಿದರಲ್ಲಿ ಮನವೆಳಿಸದೆ ಮನವನೆಳೆಸದೆ ಮತ್ತೊಮ್ಮೆ ಹೇಳ್ತೀನಿ ಎಲ್ಲಿ ನೋಡಿದಡಲ್ಲಿ ಮನವೆಳಿಸದೆ ಆಣೆ ನಿಮ್ಮಾಣೆ ಇದು ಧರ್ಮಪಿತ ಅಪ್ಪ ಬಸವಣ್ಣನವರ ಒಂದು ವಚನ ಮತ್ತೊಮ್ಮೆ ಹೇಳ್ತೀನಿ ಎಲ್ಲಿ ನೋಡಿದಡಲ್ಲಿ ಮನವೆಳಿಸದೆ ಮನವೆಳೆಸದಡೆ ಆಣೆ ನಿಮ್ಮಾಣೆ ಇದು ಧರ್ಮಪಿತ ಅಪ್ಪ ಬಸವಣ್ಣನವರ ಒಂದು ವಚನ ಈ ವಚನದ ಮುಂದುವರೆದ ಸಾಲುಗಳನ್ನ ತಿಳಿಸಿ ಈಗ ಮೊದಲನೇ ಕರೆ ಸಿದ್ಧವಾಗಿದೆ ಈ ಬನ್ನಿ ಅವ್ರನ್ನ ಮಾತಾಡಿಸಿ ಈ ಪ್ರಶ್ನೆಯನ್ನ ಕೇಳೋಣ ಹಲೋ ಹಲೋ ಶರಣಾರ್ಥಿಯನ್ನ ಶರಣಾರ್ಥಿ ಯಾರು ಮಾತಾಡೋದು ಬೆಳಗಾವಿಯಿಂದ ಶ್ರುತಿಯನ್ನು ಶ್ರುತಿ ಅಕ್ಕವರೇ ಪ್ರಶ್ನೆ ಹಾ ವಚನ ಹೌದು ಹೌದು ಹೇಳ್ತೀರಾ ಹ್ಮ್ ಎಲ್ಲಿ ನೋಡಿದರಲ್ಲಿ ಮನವ ಸೆಳೆದಡೆ ಆನೆ ಪ್ರಮಥೆರನ್ನು ಮಹಾದೇವಿ ಎಂಬೆ ಸಂಗಮ ಮನವಳಸಿದಡೆ ಮನ ಬೆಳೆಸಿದಡೆ ಆನೆ ಪ್ರಮಥೆ ಪರವಧುವನ್ನು ಮಹಾದೇವಿ ಎಂಬೆ ಸಂಗಮ ದೇವ ಹೌದು ಸರಿಯಾಗಿದೆ ಯಾಕೋ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಸರಿ ಉತ್ತರವನ್ನ ಕೊಟ್ಟಿದ್ದೀರಾ ಈಗ ದಯವಿಟ್ಟು ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಒಮ್ಮೆ ತಿಳಿಸ್ಬಿಡಿ ನಮಗೆ ಏಟ್ ಜೀರೋ ಏಟ್ ಜೀರೋ ನೈನ್ ಫೈವ್ ನೈನ್ ಫೈವ್ ನೈನ್ ಏಟ್ ನೈನ್ ಏಟ್ ನೈನ್ ಸಿಕ್ಸ್ ಸೆವೆನ್ ತ್ರೀ ನೈನ್ ಸಿಕ್ಸ್ ಸೆವೆನ್ ತ್ರೀ ಧನ್ಯವಾದಗಳು ಅಕ್ಕೋರ ಇದೇ ರೀತಿ ಕರೆ ಮಾಡ್ತಾರೆ ಇದೇ ರೀತಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಶರಣು ಶರಣಾರ್ಥಿ ವೀಕ್ಷಕ ಬಂಧುಗಳೇ ನೋಡಿದ್ರಲ್ಲ ನಮ್ಮ ಶ್ರುತಿಗೂಡಾಸಕ್ ಅವರು ಕರೆಯನ್ನು ಮಾಡಿದರು ಮತ್ತು ನಾನು ಕೇಳಿದಂತಹ ಪ್ರಶ್ನೆಗೆ ಸರಿ ಉತ್ತರವನ್ನು ಕೊಟ್ಟಿದ್ದಾರೆ ಹಾಗೂ ನಾವು ನಮ್ಮ ಶ್ರೀ ಬಸವವಾಹಿನಿಯ ಕಡೆಯಿಂದ ಅವರಿಗೆ ಈ ರೀತಿಯಾದಂತಹ ವಿಶೇಷವಾದ ನೆನಪಿನ ಕಾಣಿಕೆಯನ್ನು ಕಳುಹಿಸಿಕೊಡ್ತೇವೆ ಹಾಗಿದ್ದರೆ ತಾವುಗಳು ಕೂಡ ಕರೆ ಮಾಡಬೇಕು ಈ ನೇರ ಫೋನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ನಾನು ನಾವು ಕೇಳುವಂತಹ ಪ್ರಶ್ನೆಗೆ ಸರಿ ಉತ್ತರಗಳನ್ನು ಕೊಟ್ಟು ನಮ್ಮ ಕಡೆಯಿಂದ ಈ ರೀತಿಯಾದಂತಹ ವಿಶೇಷವಾದ ನೆನಪಿನ ಕಾಣಿಕೆಗಳನ್ನು ತಾವುಗಳು ಕೂಡ ಗೆಲ್ಲಬೇಕು ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡೋಣ ಕೇಳಿಸ್ಕೊಳ್ಳಿ ಭಾರತದಲ್ಲಿ ಮತದಾನ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಭಾರತದಲ್ಲಿ ಮತದಾನ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಲೋ ಹಲೋ ಕರೆ ಕಡಿತಗೊಳ್ತು ದಯವಿಟ್ಟು ಕರೆ ಸಿಕ್ಕಾಕ್ಷಣ ನಿಮ್ಮ ಟಿ ವಿ ವಾಲ್ಯೂಮನ್ನು ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ನಂತರ ಮಾತಾಡಿ ಮತ್ತು ಯಾವ ಒಂದು ಸ್ಥಳದಲ್ಲಿ ಒಳ್ಳೆಯ ಮೊಬೈಲ್ ನೆಟ್ವರ್ಕ್ ಸಿಗುತ್ತೋ ಆ ಒಂದು ಸ್ಥಳಕ್ಕೆ ಬಂದು ಕರೆಯನ್ನು ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಪ್ರಶ್ನೆಯನ್ನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಭಾರತದಲ್ಲಿ ಮತದಾನ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಭಾರತದಲ್ಲಿ ಮತದಾನ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತಂದರೆ ತಾವು ಯಾವ ಒಂದು ತಿಂಗಳಿನ ತಿಂಗಳಿನಲ್ಲಿ ಮತ್ತು ಯಾವ ದಿನಾಂಕದಂದು ಈ ಮತದಾನ ದಿನವನ್ನು ಆಚರಿಸ್ತೇವೆ ಅಂತ ತಿಳಿಸಬೇಕಾಗುತ್ತೆ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಲೋ 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 ಶರಣ ಶರಣಾರ್ಥಿ ಯಾರ್ ಮಾತಾಡೋದು ನಮಸ್ಕಾರ ಶರಣ ಬಸವ ಅಂತ ಹೇಳಿ ಶರಣ ಬಸವ ಅಣ್ಣವರು ಎಲ್ಲಿಂದ ಕರೆ ಮಾಡ್ತಾ ಇರೋದು ಕುಂಟೋಜಿಲಿಂದ ಸರ್ ನಿನ್ನೆ ಕಾಲ್ ಕನೆಕ್ಟ್ ಮಾಡಿದೀನಿ ಸರ್ ಕನೆಕ್ಟ್ ಆಯ್ತು ಸರ್ ಹೇಳೋದು ಆಲಿಲ್ಲ ಸರ್ ಹಾ ಹಾ ಮತ್ತೊಮ್ಮೆ ಹೇಳಿ ನಿಮ್ಮ ಸ್ಥಳದ ಹೆಸರನಾ ಕುಂಟೋಜಿ ಸರ್ ಕುಂಟೋಜಿ ಶರಣ ಬಸವ ಸರ್ ಪ್ರಶ್ನೆ ಕೇಳಿಸ್ಕೊಂಡ್ರ ಕೇಳಿಸ್ಕೊಳ್ಳಿ ಸರ್ ಹೇಳಿ ಸರ್ ಕರೆಂಟ್ ಹೋದ್ರು ನಮ್ಮ ಮನೆ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಭಾರತದಲ್ಲಿ ಮತದಾನ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಮತದಾನ ದಿನವನ್ನು ಯಾವ ದಿನದಂದು ಆಚರಿಸುತ್ತಾರೆ ಇನ್ನೇನ್ ಹೇಳಿ ಸರ್ ಭಾರತದಲ್ಲಿ ಹಲೋ ಸರ್ ಹೇಳ್ರಿ ಹಲೋ ಸರ್ ಹೇಳಿ ಸರ್ ದಯವಿಟ್ಟು ಸ್ವಲ್ಪ ನಿಶಬ್ದವಾಗಿರುವಂತ ಸ್ಥಳಕ್ಕೆ ಬನ್ನಿ ಕರೆ ಕಡಿತಗೊಳ್ತು ಅವರು ಪ್ರಾಯಶಃ ಅವರು ತಮ್ಮ ಮೊಬೈಲ್ ಸ್ಪೀಕರ್ ಅನ್ನ ಆನ್ ಮಾಡಿ ಮಾತಾಡ್ತಾ ಇದ್ರು ಅಂತ ಕಾಣಿಸುತ್ತೆ ಹಾಗಾಗಿ ಅವರಿಗೆ ಸ್ಪಷ್ಟವಾಗಿ ನನ್ನ ಧ್ವನಿ ಕೇಳಿಸ್ತಾ ಇರಲಿಲ್ಲ ದಯವಿಟ್ಟು ಈ ರೀತಿ ಮಾಡಬೇಡಿ ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಭಾರತದಲ್ಲಿ ಮತದಾನ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಲೋ ಶರಣಾರ್ಥಿ ಯಾರು ಮಾತಾಡೋದು ಮಾತಾಡಿ ನಿಮ್ಮ ಹೆಸರು ಧಾರವಾಡದಿಂದ ಪ್ರಶ್ನೆ ಜನವರಿ ಹೌದು ಕೊಟ್ರೇಶ್ವರ್ ಅವರೇ ಸರಿಯಾದ ಉತ್ತರ ಭಾರತದಲ್ಲಿ ಮತದಾನ ದಿನವನ್ನು ಜನವರಿ ಇಪ್ಪತ್ತೈದರಂದು ಅಂತಂದ್ರೆ ಪ್ರತಿ ವರ್ಷ ಜನವರಿ ಇಪ್ಪತ್ತೈದರಂದು ಮತದಾನ ದಿನವನ್ನಾಗಿ ಆಚರಿಸ್ತೇವೆ ಕಾರಣ ರಾಜಕೀಯ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಳ್ಳಲು ಹೆಚ್ಚಿನ ಯುವ ಮತದಾರರನ್ನು ಪ್ರೋತ್ಸಾಹಿಸುವ ಸಲುವಾಗಿ ಪ್ರತಿ ವರ್ಷ ಜನವರಿ ಇಪ್ಪತ್ತೈದರಂದು ರಾಷ್ಟ್ರೀಯ ಮತದಾರರ ದಿನ ಎಂದು ಆಚರಿಸಲಾಗುತ್ತದೆ ಕೊಟ್ರೇಷಣ ಸರಿ ಉತ್ತರ ಕೊಟ್ಟಿದ್ದೀರಾ ಹಾಗಾಗಿ ದಯವಿಟ್ಟು ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳ್ಬಿಡಿ ನಮಗೆ ಫೋರ್ ಡಬಲ್ ಫೋರ್ ಡಬಲ್ ಸೆವೆನ್ ಡಬಲ್ ಝೀರೋ ಡಬಲ್ ಮತ್ತೊಮ್ಮೆ ಹೇಳಿ ಧನ್ಯವಾದಗಳು ಅವರೇ ಇದೇ ರೀತಿ ಕರೆ ಮಾಡ್ತಾ ಇರಿ ಶರಣಾರ್ಥಿ ಕೊಟ್ರೇಶ್ ಅವರು ಕರೆಯನ್ನ ಮಾಡಿ ನಾನು ಕೇಳಿದಂತಹ ಪ್ರಶ್ನೆಗೆ ಸರಿ ಆದ ಉತ್ತರವನ್ನ ಕೊಟ್ಟಿದ್ದಾರೆ ಹಾಗಾಗಿ ಅವರು ನಮ್ಮ ಕಡೆಯಿಂದ ಈ ರೀತಿಯಾದಂತಹ ಆಕರ್ಷಕವಾದ ನೆನಪಿನ ಕಾಣಿಕೆಯನ್ನ ಗೆದ್ದಿದ್ದಾರೆ ಈಗ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ನೀಡ್ತಾ ಇರುವಂತಹ ನೆನಪಿನ ಕಾಣಿಕೆಗಳ ಪ್ರಾಯೋಜಕರು ಶರಣ ವಿರೂಪಾಕ್ಷ ಟಿ ಟಿ ನ್ಯಾಯವಾದಿಗಳು ಇವರು ಜೇನ್ಕಲ್ ಲೀಗಲ್ ಚೇಂಬರ್ಸ್ ಬೆಂಗಳೂರಿನಿಂದ ಈ ರೀತಿಯಾದಂತಹ ಅದ್ಭುತವಾದ ನೆನಪಿನ ಕಾಣಿಕೆಗಳನ್ನ ನೀಡ್ತಾ ಇದ್ದಾರೆ ಇಂದಿನ ವಚನರಸ ಪ್ರಶ್ನೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ವಿಜೇತರಾದವರಿಗೆ ನೀಡುವ ನೆನಪಿನ ಕಾಣಿಕೆಗಳ ಪ್ರಾಯೋಜಕರು ಶರಣ ಶ್ರೀ ವಿರೂಪಾಕ್ಷ ಟಿ ಟಿ ನ್ಯಾಯವಾದಿಗಳು ಜೇನ್ಕಲ್ ಲೀಗಲ್ ಚೇಂಬರ್ಸ್ ಬೆಂಗಳೂರು ಈ ಶರಣರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮುಂದಿನ ಪ್ರಶ್ನೆಯನ್ನ ನೋಡೋಣ ಮುಂದೆ ಒಂದು ವಚನ ಇದೆ ಒಂದು ವಚನದ ಮೊದಲೆರಡು ಸಾಲುಗಳನ್ನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಗುಪ್ತದಲ್ಲಿ ಕೊಂಬುದು ಗೋಮಾಂಸವಯ್ಯ ಪ್ರಕಟದಲ್ಲಿ ಕೊಂಬುದು ಅಪ್ರಸಾದವಯ್ಯ ಇದು ಶರಣ ಚನ್ನಬಸವಣ್ಣನವರ ಒಂದು ವಚನ ಆಗಿದ್ರೆ ಈ ವಚನದ ಮುಂದಿನ ಸಾಲುಗಳನ್ನು ತಿಳಿಸಬೇಕು ತಾವು ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡಿಸಿ ಈ ಪ್ರಶ್ನೆಯನ್ನು ಕೇಳೋಣ ಹಲೋ ಹಲೋ ಶರಣ ಶರಣಾರ್ಥಿ ಯಾರು ಮಾತಾಡೋದು ಭದ್ರಾವತಿಯಿಂದಣ್ಣ ಪ್ರಶ್ನೆ ಕೇಳಿಸ್ಕೊಂಡ್ರೆ ಹೇಳ್ರಿ ಒಂದು ವಚನ ಇದೆ ಇದು ಶರಣ ಶರಣಬಸರ ಒಂದು ವಚನ ಕೇಳಿಸ್ಕೊಳ್ಳಿ ಮೊದಲ ಎರಡು ಸಾಲುಗಳನ್ನ ಹೇಳ್ತೀನಿ ಗುಪ್ತದಲ್ಲಿ ಕೊಂಬುದು ಗುಪ್ತದಲ್ಲಿ ಕೊಂಬುದು ಎಂಬುದು ಗೋಮಾಂಸವಯ್ಯ ಪ್ರಕಟದಲ್ಲಿ ಕೊಂಬುದು ಅಪ್ರಸಾದವಯ್ಯ ಹೌದು ಈ ವಚನದ ಮುಂದುವರೆದ ಸಾಲುಗಳು ತಮ್ ತೋಚಿದ್ರೆ ತಿಳಿಸಿ ಇಲ್ಲದೇ ಅವಕಾಶವನ್ನ ಕೊಡೋಣ ಇದೇ ರೀತಿ ಕರೆ ಮಾಡ್ತಾರಿ ಶರಣು ಶರಣಾರ್ಥಿಯ ಬಸವರಾಜ್ ಅಣ್ಣರು ಕರೆಯನ್ನ ಮಾಡಿದ್ರು ಭದ್ರಾವತಿಯಿಂದ ಆದರೆ ಈ ಕ್ಷಣಕ್ಕೆ ನಾನು ಕೇಳಿದಂತಹ ಪ್ರಶ್ನೆಗೆ ಅವರಿಗೆ ಉತ್ತರ ತೋಚಲಿಲ್ಲ ಹಾಗಾಗಿ ಇದೇ ಪ್ರಶ್ನೆಯನ್ನ ಮುಂದುವರ್ಸೋಣ ಏನಂತೀರಾ ಮತ್ತೊಮ್ಮೆ ಪ್ರಶ್ನೆಯನ್ನ ಕೇಳಿಸ್ಕೊಳ್ಳಿ ಹೇಳ್ತೀನಿ ಗುಪ್ತದಲ್ಲಿ ಕೊಂಬುದು ಗೋಮಾಂಸವಯ್ಯ ಪ್ರಕಟದಲ್ಲಿ ಕೊಂಬುದು ಅಪ್ರಸಾದವಯ್ಯ ಪ್ರಸಾದವನ್ನು ಪ್ರಸಾದದ ಬಗ್ಗೆ ಮಾಹಿತಿ ಕೊಡುವಂತಹ ಅದ್ಭುತವಾದ ಒಂದು ವಚನ ಇದು ಹಾಗಾಗಿ ಈ ಪ್ರಶ್ನೆಯನ್ನು ತೆಗೆದುಕೊಳ್ಳಲಾಗಿದೆ ಕರೆ ಮಾಡಿ ಈ ವಚನದಲ್ಲಿ ನಮ್ಮ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ಮುಂದುವರೆದು ಏನನ್ನ ಹೇಳಿದ್ದಾರೆ ತಮ್ಮ ಈ ಅದ್ಭುತವಾದ ವಚನದಲ್ಲಿ ಮುಂದುವರೆದ ಸಾಲುಗಳನ್ನು ತಿಳಿಸಿ ಮತ್ತೊಮ್ಮೆ ಈ ವಚನದ ಪ್ರಾರಂಭಿಕ ಸಾಲುಗಳನ್ನು ತಿಳಿಸ್ತಾ ಇದ್ದೀನಿ ಗುಪ್ತದಲ್ಲಿ ಕೊಂಬುದು ಗೋಮಾಂಸವಯ್ಯ ಪ್ರಕಟದಲ್ಲಿ ಕೊಂಬುದು ಅಪ್ರಸಾದವಯ್ಯ ಹಾಗಿದ್ರೆ ಮುಂದುವರೆದು ಏನನ್ನ ಹೇಳಿದ್ದಾರೆ ನಮ್ಮ ಚಿನ್ಮಯಜ್ಞಾನಿ ಶರಣ ಚನ್ನಬಸವಣ್ಣನವರು ಈ ಒಂದು ವಚನದಲ್ಲಿ ಕರೆ ಮಾಡಿ ತಾವುಗಳು ಕರೆ ಮಾಡಬೇಕಾಗಿರುವಂಥ ಸಂಖ್ಯೆಗಳನ್ನು ನಮ್ಮ ಶ್ರೀ ಬಸವ ಟಿ ವಿಯ ಪರದೆಯ ಮೇಲೆ ನಾವು ನಿರಂತರವಾಗಿ ತೋರಿಸ್ತಾ ಇದ್ದೀವಿ ಹಾಗಿದ್ದರೆ ಆ ಎರಡು ಸಂಖ್ಯೆಗಳಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆಗೆ ತಾವು ಕರೆಯನ್ನು ಮಾಡಬಹುದು ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಕೇಳ್ತಾ ಇರುವಂತಹ ಪ್ರಶ್ನೆಗೆ ಸರಿ ಉತ್ತರವನ್ನು ಕೊಡಿ ವೀಕ್ಷಕ ಬಂಧುಗಳೇ ದಯವಿಟ್ಟು ಕೂಡಲೇ ತಾವುಗಳೆಲ್ಲರೂ ಕೂಡ ಬಸವ ತತ್ವ ಪ್ರಚಾರ ಪ್ರತಿಷ್ಠಾನದ ಸದಸ್ಯತ್ವವನ್ನು ಪಡೆದುಕೋಬೇಕು ಯಾಕಪ್ಪ ಅಂತಂದರೆ ನಮ್ಮ ಬಸವ ತತ್ವ ಪ್ರಚಾರ ಪ್ರತಿಷ್ಠಾನ ನಮ್ಮ ಶ್ರೀ ಬಸವ ವಾಹಿನಿಯ ಎಲ್ಲ ಕಾರ್ಯಕ್ರಮಗಳ ನಿರ್ಮಾಪಕರು ಹಾಗೂ ಪ್ರಾಯೋಜಕರಾಗಿದ್ದಾರೆ ತಾವುಗಳು ಬಸವ ತತ್ವ ಪ್ರಚಾರ ಪ್ರತಿಷ್ಠಾನದ ಸದಸ್ಯರಾಗುವುದರ ಮುಖಾಂತರ ತಾವುಗಳು ಕೂಡ ಧರ್ಮ ಪ್ರಚಾರಕ್ಕೆ ಕೈ ಜೋಡಿಸಿ ಎನ್ನುವಂತಹ ವಿನಂತಿಯನ್ನು ನಾವು ಮಾಡಿಕೊಳ್ತಾ ಇದ್ದೇವೆ ಒಂದು ಪಕ್ಷ ನಿಮಗೆ ಇದರ ಬಗ್ಗೆ ಮಾಹಿತಿ ಬೇಕಿದ್ದಲ್ಲಿ ತಾವು ನಮ್ಮ ವಾಹಿನಿಯ ಸಂಖ್ಯೆಗೆ ಕರೆಯನ್ನು ಮಾಡಿ ಮಾಹಿತಿಗಳನ್ನು ಪಡ್ಕೋಬೋದು ಯಾವ ರೀತಿ ಸದಸ್ಯತ್ವವನ್ನು ಪಡ್ಕೋಬೇಕು ಎಂಬ ಎಂಬುದರ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೇವೆ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡಿಸೋಣ ಹಲೋ ಶರಣಾರ್ಥಿಗಳು ಶರಣಾರ್ಥಿ ಯಾರು ಮಾತಾಡೋದು ನಾನು ಚಿಕ್ಕಮಗಳೂರಿನಿಂದ ಶೋಭಾ ಅಂತ ಚಿಕ್ಕಮಗಳೂರಿನಿಂದ ಶೋಭಾ ಹಾಕೋರು ಶೋಭಾ ಹಾಕೋರೆ ಹಾ ಪ್ರಶ್ನೆ ಕೇಳಿಸ್ಕೊಂಡ್ರಾ ಹಾ ಕೇಳಿಸ್ಕೊಂಡೆ ತಿಳಿಸ್ತೀರಾ ಚಂದ್ರವಸಣ್ಣನ ರಚನಾ ಹೇಳಿ ಹಾಕೋರೆ ಆ ಗುಪ್ತದಲ್ಲಿ ಕುಂಬುದು ಗೋಮಾಂಸವಯ್ಯ ಹಾ ಪ್ರಕಟದಲ್ಲಿ ಕುಂಬುದು ಅಪ್ರಸಾದವಯ್ಯ ಹೌದು ಗುಪ್ತವನು ಪ್ರಕಟವನ್ನು ಕಳೆದು ಕೊಟ್ಟುಕೊಳು ಬಲ್ಲನೆ ಕೊಟ್ಟು ನೆಟ್ಟನೆ ಪ್ರಸಾದಿ ಕೂಡಲ ಚೆನ್ನ ಸಂಗಮದೇವಾ ಹೌದು ಗುಪ್ತವನು ಪ್ರಕಟವನ್ನು ಕಳೆದು ಕೊಟ್ಟುಕೊಳ್ಳಬಲ್ಲೇ ನೆಟ್ಟನೇ ಪ್ರಸಾದಿ ಕೂಡಲೇ ಚಂದೇವಾ ಸರಿಯಾದ ಉತ್ತರ ಕೊಟ್ಟಿದ್ದೀರಾ ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಒಮ್ಮೆ ಹೇಳ್ಬಿಡಿ ಮತ್ತೊಮ್ಮೆ ಹೇಳಿ ಅಕೋರೆ ನೈನ್ ಡಬಲ್ ಒನ್ ನೈನ್ ಡಬಲ್ ಒನ್ ಜೀರೋ ಡಬಲ್ ಸಿಕ್ಸ್ ಜೀರೋ ಡಬಲ್ ಸಿಕ್ಸ್ ಧನ್ಯವಾದಗಳು ಶರಣು ಶರಣಾರ್ಥಿ ಶೋಭಾ ಶೋಭಾಕೋರು ಕರೆಯನ್ನ ಮಾಡಿದ್ರು ಮತ್ತು ನೋಡಿ ನಾನು ಕೇಳಿದಂತಹ ಪ್ರಶ್ನೆಗೆ ಸರಿ ಉತ್ತರವನ್ನ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಕಡೆಯಿಂದ ನಮ್ಮ ಶ್ರೀ ಬಸವ ವಾಹಿನಿಯ ಕಡೆಯಿಂದ ಈ ರೀತಿಯಾದಂತಹ ಆಕರ್ಷಕವಾದ ನೆನಪಿನ ಕಾಣಿಕೆಯನ್ನ ಅವರಿಗೆ ನಾವು ಅಂಚೆಯ ಮುಖಾಂತರ ಕಳಿಸ್ಕೊಡ್ತಾ ಇದ್ದೀವಿ ಇದೇ ರೀತಿ ಯಾರೆಲ್ಲ ನೋಡ್ತಾ ಇದ್ದೀರಾ ಈ ಕಾರ್ಯಕ್ರಮವನ್ನು ದಯವಿಟ್ಟು ಕರೆ ಮಾಡಲು ಮುಂದಾಗಿ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ನಾನು ಕೇಳುವಂತಹ ಪ್ರಶ್ನೆಗಳಿಗೆ ಸರಿ ಉತ್ತರಗಳನ್ನು ಕೊಡಿ ಅಂತ ಹೇಳ್ತಾ ಈಗ ಮುಂದಿನ ಪ್ರಶ್ನೆಯನ್ನು ನೋಡುವಂತಹ ಸಮಯ ಕೇಳಿಸ್ಕೊಳ್ಳಿ ಮುಂದಿನ ಪ್ರಶ್ನೆ ಕ್ರೀಡೆಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಕುಂಜರಾಣಿ ದೇವಿಯವರು ಯಾವ ಕ್ರೀಡೆಗೆ ಸಂಬಂಧಿಸಿದವರು ಕುಂಜರಾಣಿ ದೇವಿಯವರು ಯಾವ ಕ್ರೀಡೆಗೆ ಸಂಬಂಧಿಸಿದವರು ಕುಂಜರಾಣಿ ದೇವಿ ಈ ಒಬ್ಬ ಕ್ರೀಡಾಪಟು ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದವರು ಯಾವ ಕ್ರೀಡೆಯನ್ನ ಇವರು ಆಡ್ತಾರೆ ಅಥವಾ ಯಾವ ಕ್ರೀಡೆಯಲ್ಲಿ ಇವರು ಪಾಲ್ಗೊಂಡು ಭಾರತವನ್ನ ಭಾರತವನ್ನು ಪ್ರತಿನಿಧಿಸಿ ಪ್ರತಿನಿಧಿಸಿದ್ದಾರೆ ಎನ್ನುವುದೇ ನಿಮ್ಮ ಮುಂದಿರುವಂತಹ ಪ್ರಶ್ನೆ ಕರೆ ಮಾಡಿ ಸರಿ ಉತ್ತರ ಕೊಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಲೋ ಹಲೋ ಶರಣು ಶರಣಾರ್ಥಿ ಯಾರು ಮಾತಾಡೋದು ನಾವು ವೀಣಾ ವೀಣಾಂತ ಸರ್ ವೀಣಾ ಅಂತನಾ ಅಂತಾನೀಣಾಕೋರು ಎಲ್ಲಿಂದ ಕರೆ ಮಾಡ್ತಾ ಇರೋದು ಬೆಳಗಾವಿಯಿಂದ ವೀಣಾ ಬೆಳಗಾವಿಯಿಂದ ಪ್ರಶ್ನೆ ಕೇಳಿಸ್ಕೊಂಡ್ರೆ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕೂಡಲೇ ವೀಣಾಕೋರೆ ಕುಂಜರಾಣಿ ದೇವಿಯವರು ಯಾವ ಕ್ರೀಡೆಗೆ ಸಂಬಂಧಿಸಿದವರು ಹೇಳಿ ಕುಂಜರಾಣಿ ದೇವಿ ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದವರು ಕುಂಜರಾಣಿ ದೇವಿಯವರು ಯಾವ ಕ್ರೀಡೆಗೆ ಸಂಬಂಧಿಸಿದವರು ಯಾವ ಸ್ಪೋರ್ಟ್ಸ್ ಗೆ ಸಂಬಂಧಿಸಿದವರು ಇವರು ಕುಂಜರಾಣಿ ದೇವಿ ಕುಂಜರಾಣಿ ಕುಂಜರಾಣಿ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದವರು ಕ್ರಿಕೆಟ್ ಕ್ರಿಕೆಟ್ ಅಲ್ಲ ತಪ್ಪು ಹೇಳಿ ಕೂಡ್ಲೆ ಕೂಡ್ಲೆ ಗೊತ್ತಾಗ್ತಾ ಇಲ್ವಾ ಅಡ್ಡಿಲ್ಲ ಹಾಕಾರೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಶರಣು ಶರಣಾರ್ಥಿ ವೀಣಾ ಅವರು ಕರೆಯನ್ನು ಮಾಡಿದ್ರು ಬೆಳಗಾವಿಯಿಂದ ಆದರೆ ನಾನು ಕೇಳಿದಂತಹ ಪ್ರಶ್ನೆಗೆ ಅವರಿಗೆ ಉತ್ತರ ತೋಚಲಿಲ್ಲ ಹಾಗಾಗಿ ಇದೇ ಪ್ರಶ್ನೆಯನ್ನು ಮುಂದುವರಿಸೋಣ ಮತ್ತೊಮ್ಮೆ ಪ್ರಶ್ನೆಯನ್ನ ಹೇಳ್ತೀನಿ ಕೇಳಿಸ್ಕೊಳ್ಳಿ ಕುಂಜರಾಣಿ ದೇವಿಯವರು ಯಾವ ಕ್ರೀಡೆಗೆ ಸಂಬಂಧಿಸಿದವರು ಯಾವ ಕ್ರೀಡೆಯನ್ನು ಆಡುವಂತಹ ಕ್ರೀಡಾಪಟು ಇವರು ಇವರು ಒಂದು ಕ್ರೀಡೆಯಲ್ಲಿ ಭಾರತದ ಅತ್ಯಂತ ಅಲಂಕೃತ ಕ್ರೀಡಾಪಟು ಇವರು ಹಾಗಿದ್ರೆ ಯಾವ ಕ್ಷೇತ್ರದ ಸಾಧಕರು ಇವರು ಯಾವ ಕ್ರೀಡೆಯಲ್ಲಿ ಇವರು ಸಾಧನೆಯನ್ನು ಮಾಡಿದ್ದಾರೆ ಕರೆ ಮಾಡಿ ಇವರ ಹೆಸರನ್ನು ನಾವು ಕೇಳೇ ಕೇಳಿರ್ತೀವಿ ಹಾಗಾಗಿ ಕರೆಯನ್ನು ಮಾಡಿ ಈ ಒಂದು ಪ್ರಶ್ನೆಗೆ ಸರಿ ಉತ್ತರವನ್ನು ಕೊಡಿ ನೀವೇನಾದರೂ ಸರಿ ಉತ್ತರವನ್ನು ಕೊಟ್ಟರೆ ನಮ್ಮ ಕಡೆಯಿಂದ ನಮ್ಮ ಶ್ರೀ ಬಸವ ವಾಹಿನಿಯ ಕಡೆಯಿಂದ ನಾವು ನಿಮಗೆ ಆಕರ್ಷಕವಾದ ಈ ರೀತಿಯಾದಂತಹ ಒಂದು ನೆನಪಿನ ಕಾಣಿಕೆಯನ್ನು ನಾವು ಕಳಿಸ್ಕೊಡಲು ಸಿದ್ಧರಾಗಿದ್ದೇವೆ ಹಾಗಿದ್ದರೆ ಕರೆಯನ್ನು ಮಾಡಿ ತಾವುಗಳು ಕರೆ ಮಾಡಬೇಕಾಗಿರುವಂಥ ಸಂಖ್ಯೆಗಳನ್ನು ನಮ್ಮ ಶ್ರೀ ಬಸವ ಟಿ ವಿ ಅಪರದ ಮೇಲೆ ನಾವು ತೋರಿಸ್ತಾ ಇದ್ದೀವಿ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ ಈ ಬನ್ನಿ ಅವರನ್ನ ಮಾತಾಡಿಸೋಣ ಹಲೋ 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 ಕರೆ ಸಿಕ್ಕಿದೆ ಆದರೆ ಯಾರೂ ಕೂಡ ಮಾತಾಡ್ತಾ ಇಲ್ಲ ದಯವಿಟ್ಟು ಈ ರೀತಿ ಮಾಡಬೇಡಿ ನಿಮ್ಮ ಗಮನ ಕರೆಯ ಕಡೆಗೆ ಇರಲಿ ದಯವಿಟ್ಟು ಟಿ ವಿಯ ಮುಖಾಂತರ ನೀವು ಧ್ವನಿಯನ್ನು ಕೇಳಿಸುವ ಪ್ರಯತ್ನವನ್ನು ದಯವಿಟ್ಟು ಮಾಡಬೇಡಿ ಈಗ ಪ್ರಶ್ನೆಯನ್ನು ಮತ್ತೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಕುಂಜರಾಣಿ ದೇವಿ ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದವರು ನಾನಾಗಲೇ ಹೇಳಿದಂತೆ ತುಂಬ ಪ್ರಸಿದ್ಧ ಕ್ರೀಡಾಪಟು ಇವರು ಭಾರತವನ್ನು ಹಲವಾರು ಬಾರಿ ಪ್ರತಿನಿಧಿಸಿ ಹಲವಾರು ಪದಕಗಳನ್ನು ಗೆದ್ದಿದ್ದಾರೆ ಹಾಗಿದ್ರೆ ಇವರು ಯಾವ ಕ್ರೀಡೆಯನ್ನು ಆಡ್ತಾರೆ ಕರೆ ಮಾಡುವುದರ ಮುಖಾಂತರ ಸರಿ ಉತ್ತರವನ್ನು ಕೊಡಿ ಕುಂಜರಾಣಿ ದೇವಿಯವರು ಯಾವ ಕ್ರೀಡೆಗೆ ಸಂಬಂಧಿಸಿದವರು ಕರೆ ಮಾಡಿ ಈ ಪ್ರಶ್ನೆಗೆ ಸರಿ ಉತ್ತರವನ್ನು ಕೊಡಿ ಮತ್ತೇನಾದ್ರು ನಿಮಗೆ ಈ ಪ್ರಶ್ನೆಗೆ ಸಂಬಂಧಿಸಿದಂತಹ ಮಾಹಿತಿ ಏನಾದರೂ ಗೊತ್ತಿದ್ದರೆ ಅದನ್ನು ಒಂದೇ ಒಂದು ಸಾಲಿನಲ್ಲಿ ತಾವು ತಿಳಿಸಬಹುದು ಇದು ವಚನ ರಸ ಪ್ರಶ್ನೆ ಎಂಬ ನೇರ ಫೋನ್ ಇನ್ ಕಾರ್ಯಕ್ರಮ ಇಲ್ಲಿ ನಾವು ಪ್ರಾಥಮಿಕವಾಗಿ ವಚನ ಸಾಹಿತ್ಯಕ್ಕೆ ನಮ್ಮ ಶರಣರಿಗೆ ನಮ್ಮ ಹನ್ನೆರಡನೇ ಶತಮಾನದ ಶರಣರಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಕೇಳ್ತೇವೆ ಜೊತೆ ಜೊತೆಯಾಗಿ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು ಪ್ರಚಲಿತ ವಿದ್ಯಮಾನಗಳ ಕುರಿತಾದಂತಹ ಪ್ರಶ್ನೆಗಳು ಜೊತೆಯಲ್ಲಿ ಕ್ರೀಡೆಗೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಕೂಡ ಕೇಳ್ತೇವೆ ಹೌದು ಈಗ ನಿಮ್ಮ ಮುಂದೆ ಇರುವುದು ಕ್ರೀಡೆಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡಿಸಿ ಪ್ರಶ್ನೆಯನ್ನು ಕೇಳೋಣ ಹಲೋ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಏನ್ರಿ ಏನ್ರಿ ತಮ್ಮ ಹೆಸರು ಚಂದ್ರಶೇಖರ್ ನಾರಾಯಣ್ ಅಂತ ಚಂದ್ರಶೇಖರ್ ಅಣ್ಣ ಎಲ್ಲಿಂದ ಕರೆ ಮಾಡ್ತಾ ಇರೋದು ವಿಜಯಪುರದಿಂದ ಮುದ್ದೇವಾಳ ತಾಲ್ಲೂಕು ವಿಜಯಪುರ ಮುದ್ದೇಬಿಹಾಳ್ ಮುದ್ದೇಬಿಹಾಳ ತಾಲೂಕು ಹ್ಮ್ ಚಂದ್ರಶೇಖರ್ ಅಣ್ಣ ಅವ್ರೆ ಹೌದು ಹೇಳಿ ಹಾ ಪ್ರಶ್ನೆ ಕೇಳಿಸ್ಕೊಂಡ್ರ ಅದೇ ಕುಂಜರಾಣಿ ಅವರು ಯಾವ ಕ್ರೀಡೆಗೆ ಸಂಬಂಧಪಟ್ಟವರು ಹೌದು ಹೌದು ಉತ್ತರ ಕೊಡಿ ಹೌದು ಸರ್ ಹೌದು ಹೌದು ವೆಯ್ಟ್ ಲಿಫ್ಟಿಂಗ್ ಅಥವಾ ಭಾರ ಎತ್ತುವಿಕೆ ಅಲ್ವಾ ಸರಿಯಾಗಿದೆ ನಿಮ್ಮ ಉತ್ತರ ವೇಟ್ ಲಿಫ್ಟಿಂಗ್ ನಲ್ಲಿ ಅತ್ಯಂತ ಅಲಂಕೃತ ಭಾರತೀಯ ಕ್ರೀಡಾಪಟು ಇವರು ಕುಂಜರಾಣಿ ದೇವಿ ಅವರು ಇವರು ಹತ್ತೊಂಬತ್ ನೂರ ತೊಂಬತ್ ತೊಂಬತ್ತರಲ್ಲಿ ಅರ್ಜುನ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಮತ್ತು ಹತ್ತೊಂಬತ್ತು ನೂರ ತೊಂಬತ್ತಾರು ತೊಂಬತ್ತೇಳರ ವರ್ಷದಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನ ಕೂಡ ಸ್ವೀಕರಿಸಿದ್ದಾರೆ ಅದೇ ವರ್ಷ ಅವರು ಕೆಕೆ ಬಿರ್ಲಾ ಕ್ರೀಡಾ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಭಾರತ ಸರ್ಕಾರವು ಎರಡ್ ಸಾವಿರದ ಹನ್ನೊಂದರಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಕೂಡ ನೀಡಿದೆ

ಫೋರ್ ಟು ತ್ರೀ ಫೋರ್ ತ್ರೀ ಧನ್ಯವಾದಗಳು ಅಣ್ಣರೇ ಇದೇ ರೀತಿ ಕರೆ ಮಾಡ್ತಾ ಇರಿ ಶರಣು ಶರಣಾರ್ಥಿ ಚಂದ್ರಶೇಖರ್ ಅಣ್ಣವರು ಕರೆಯನ್ನ ಮಾಡಿದ್ರು ವಿಜಯಪುರದ ಮುದ್ದೆ ಬಿಹಾಳನಿಂದ ಮತ್ತು ನಾನು ಕೇಳಿದಂತಹ ಪ್ರಶ್ನೆಗೆ ಸರಿ ಉತ್ತರವನ್ನು ಕೊಟ್ಟು ಈ ರೀತಿಯಾದಂತಹ ಆಕರ್ಷಕವಾದ ಒಂದು ನೆನಪಿನ ಕಾಣಿಕೆಯನ್ನು ಅವ್ರಿಗೆ ತಾನೇ ಗೆದ್ದಿದ್ದಾರೆ ಈಗ ಮುಂದಿನ ಪ್ರಶ್ನೆಯನ್ನು ನೋಡುವಂತಹ ಸಮಯ ಆಗಿದೆ ಕೇಳಿಸ್ಕೊಳ್ಳಿ ಮತ್ತೊಂದು ವಚನ ಇದೆ ವಚನದ ಮೊದಲೆರಡು ಸಾಲುಗಳನ್ನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಗುರುವಿನಲ್ಲಿ ಭಕ್ತಿ ಲಿಂಗದಲ್ಲಿ ನಿಷ್ಠೆ ಜಂಗಮದಲ್ಲಿ ಸುಯದಾನ ಗುರುವಿನಲ್ಲಿ ಭಕ್ತಿ ಲಿಂಗದಲ್ಲಿ ನಿಷ್ಠೆ ಜಂಗಮದಲ್ಲಿ ಸುಯ್ದಾನ ಇದು ಶರಣ ಚನ್ನಬಸವಣ್ಣನವರ ಒಂದು ವಚನ ಹಾಗಿದ್ರೆ ಈ ವಚನದ ಮುಂದುವರೆದ ಸಾಲುಗಳನ್ನು ತಿಳಿಸಿ ಎನ್ನುವುದೇ ನಿಮ್ಮ ಮುಂದಿರುವಂತಹ ಪ್ರಶ್ನೆ ಗುರುವಿನಲ್ಲಿ ಭಕ್ತಿ ಲಿಂಗದಲ್ಲಿ ನಿಷ್ಠೆ ಜಂಗಮದಲ್ಲಿ ಸುಯದಾನ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಲೋ ಹಲೋ ಅಣ್ಣ ಹೇಳ್ರಿ ಅಣ್ಣ ಶರಣು ಶರಣಾರ್ಥಿ ತಮ್ಮ ಹೆಸರು ಶರಣಾರ್ಥಿ ಅಣ್ಣ ತಮ್ಮ ಹೆಸರು ಮಲ್ಕಪ್ಪ ಪಾಟೀಲ್ ಅಣ್ಣ ಮಲ್ಕಪ್ಪ ಪಾಟೀಲ್ ರೇ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಮಾಡಿ ಸಂಪೂರ್ಣವಾಗಿ ಬಂದ್ ಮಾಡಿ ಮಲ್ಕಪ್ಪ ಪಾಟೀಲ್ ರೇ ಸರಿ ಎಲ್ಲಿಂದ ಕರೆ ಮಾಡ್ತಾ ಇರೋದು ರಾಯಚೂರಿನಿಂದ ರಾಯಚೂರಿನಿಂದ ಮಲ್ಕಪ್ಪ ಪಾಟೀಲರೇ ಸರ್ ಹೇಳಿ ಸರ್ ಪ್ರಶ್ನೆ ಕೇಳಿಸ್ಕೊಂಡ್ರೆ ಒಂದು ವಚನ ಇದೆ ಒಂದು ವಚನದ ಮೊದಲೆರಡು ಸಾಲನ್ನ ಹೇಳ್ತೇನೆ ಕೇಳಿಸ್ಕೊಳ್ಳಿ ಗುರುವಿನಲ್ಲಿ ಭಕ್ತಿ ಗುರುವಿನಲ್ಲಿ ಭಕ್ತಿ ಲಿಂಗದಲ್ಲಿ ನಿಷ್ಠೆ ಲಿಂಗದಲ್ಲಿ ನಿಷ್ಠೆ ಜಂಗಮದಲ್ಲಿ ಸುವಿಧಾನ ಜಮದಲ್ಲಿ ಸರ್ ಇದು ಶರಣ ಚನ್ನಬಸವಣ್ಣನವರ ಒಂದು ವಚನ

ಶರಣು ಶರಣಾರ್ಥೀಯ ಮಲ್ಕಪ್ಪ ಅಣ್ಣರು ಕರೆಯನ್ನು ಮಾಡಿದರು ಆದರೆ ನಾನು ಕೇಳಿದಂತಹ ಪ್ರಶ್ನೆಗೆ ಅವರಿಗೆ ಉತ್ತರ ತೋಚಲಿಲ್ಲ ಹಾಗಾಗಿ ಇದೇ ಪ್ರಶ್ನೆಯನ್ನು ಮುಂದುವರಿಸೋಣ ಏನಂತೀರಾ ಮತ್ತೊಮ್ಮೆ ಈ ವಚನದ ಮೊದಲೆರಡು ಸಾಲುಗಳನ್ನು ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ ಗುರುವಿನಲ್ಲಿ ಭಕ್ತಿ ಲಿಂಗದಲ್ಲಿ ನಿಷ್ಠೆ ಜಂಗಮದಲ್ಲಿ ಸುಯಧಾನ ಈ ವಚನದ ಮುಂದುವರೆದ ಸಾಲುಗಳನ್ನು ತಿಳಿಸಿ ವೀಕ್ಷಕ ಬಂಧುಗಳೇ ಸರಿ ಉತ್ತರವನ್ನು ನೀಡಿದಲ್ಲಿ ನಮ್ಮ ಕಡೆಯಿಂದ ನಾವು ಈ ರೀತಿಯಾದಂತಹ ಆಕರ್ಷಕವಾದ ನೆನಪಿನ ಕಾಣಿಕೆಗಳನ್ನು ಕಲಿಸ್ತಾ ಇದ್ದೀವಿ ಮತ್ತು ಇಂದಿನ ಕಾರ್ಯಕ್ರಮದಲ್ಲಿ ಇಂದಿನ ವಚನ ರಸಪ್ರಶ್ನೆ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ವಿಜೇತರಾದವರಿಗೆ ನೀಡುವಂತಹ ನೆನಪಿನ ಕಾಣಿಕೆಗಳ ಪ್ರಾಯೋಜಕರು ಶರಣ ಶ್ರೀ ವಿರೂಪಾಕ್ಷ ಟಿ ಟಿ ನ್ಯಾಯವಾದಿಗಳು ಜೇನ್ಕಲ್ ಲೀಗಲ್ ಚೇಂಬರ್ಸ್ ಬೆಂಗಳೂರು ಈ ಶರಣರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ ನಿಮ್ಮ ಮುಂದಿರುವಂತಹ ಪ್ರಶ್ನೆಯನ್ನ ಮತ್ತೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಗುರುವಿನಲ್ಲಿ ಭಕ್ತಿ ಲಿಂಗದಲ್ಲಿ ನಿಷ್ಠೆ ಜಂಗಮದಲ್ಲಿ ಸುಧಾನ ಇದು ಶರಣ ಚನ್ನ ಬಸವಣ್ಣನವರ ಒಂದು ವಚನ ಆಗಿದ್ರೆ ಈ ವಚನದ ಮುಂದುವರೆದ ಸಾಲುಗಳನ್ನು ತಿಳಿಸಿ ಎನ್ನುವುದೇ ಈಗ ನಿಮ್ಮ ಮುಂದಿರುವಂತಹ ಪ್ರಶ್ನೆ ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಲೋ ಶರಣ ಶರಣಾರ್ಥಿ ಯಾರು ಮಾತಾಡೋದು

ಇಂತೆಂದು ಕೂಡಲ ಚನ್ನ ಸಂಗನ ವಚನ ಹೌದು ಅಣ್ಣರೇ ಸರಿಯಾಗಿದೆ ನೀವು ಕೊಟ್ಟಂತಹ ಉತ್ತರ ಗುರುವಿನಲ್ಲಿ ಭಕ್ತಿ ಲಿಂಗದಲ್ಲಿ ನಿಷ್ಠೆ ಜಂಗಮದಲ್ಲಿ ಸುಧಾನ ಅರ್ಪಿತದಲ್ಲಿ ಅವಧಾನ ಪ್ರಸಾದದಲ್ಲಿ ಪರಿಣಾಮ ಇಂತೆ ಕೂಡಲ ಚನ್ನ ಸಂಗನ ವಚನ ಅಣ್ಣರೇ ಸರಿ ಉತ್ತರವನ್ನ ಕೊಟ್ಟಿದ್ದೀರಾ ಹಾಗಾಗಿ ದಯವಿಟ್ಟು ನಿಮ್ಮ ದೂರವಾಣಿ ಸಂಖ್ಯೆಯನ್ನ ತಿಳಿಸ್ಬಿಡಿ ನೈನ್ ಡಬಲ್ ಫೋರ್ ಏಟ್ ಒನ್ ನೈನ್ ಡಬಲ್ ಫೋರ್ ಏಟ್ ಒನ್ ಒನ್ 26719 ಫೋರ್ ಏಟ್ ಒನ್ ಟೂ ಸಿಕ್ಸ್ ನೈನ್ ಟೂ ಸಿಕ್ಸ್ ಸೆವೆನ್ ಒನ್ ಮತ್ತೊಮ್ಮೆ ಹೇಳಿ ನೈನ್ ಡಬಲ್ ಫೋರ್ ಒನ್ ನೈನ್ ಡಬಲ್ ಧನ್ಯವಾದಗಳು ಅಣ್ಣವ್ರೆ ಕರೆ ಮಾಡಿದ್ದಕ್ಕಾಗಿ ಇದೇ ರೀತಿ ಕರೆ ಮಾಡ್ತಾ ಇರಿ ಶರಣು ಶರಣಾರ್ಥಿ ಮಂಜುನಾಥಣ್ಣವರು ಕರೆಯನ್ನು ಮಾಡಿದರು ಚಿಕ್ಕಮಗಳೂರಿನಿಂದ ಮತ್ತು ನಾನು ಕೇಳಿದಂತಹ ಪ್ರಶ್ನೆಗೆ ಅದೊಂದು ವಚನ ಆಗಿತ್ತು ಆ ವಚನವನ್ನು ಪೂರ್ತಿಯಾಗಿ ತಿಳಿಸಿ ನಮ್ಮ ಕಡೆಯಿಂದ ಈ ರೀತಿಯಾದಂತಹ ಆಕರ್ಷಕವಾದ ನೆನಪಿನ ಕಾಣಿಕೆಯನ್ನು ಗೆದ್ದಿದ್ದಾರೆ ಇದೇ ರೀತಿ ತಾವುಗಳು ಕೂಡ ಕರೆ ಮಾಡಿ ತಾವುಗಳು ಕೂಡ ಸರಿ ಉತ್ತರವನ್ನು ಕೊಟ್ಟು ತಾವುಗಳು ಕೂಡ ನೆನಪಿನ ಕಾಣಿಕೆಗಳನ್ನು ಗೆಲ್ಲಿ ಅಂತ ಆಶಿಸ್ತಾ ಮುಂದಿನ ಪ್ರಶ್ನೆಯನ್ನು ನೋಡೋಣ ಕೇಳಿಸ್ಕೊಳ್ಳಿ ಖಗೋಳ ಖಗೋಳ ಅಂತರಗಳನ್ನು ಅಳೆಯುವ ಮಾನ ಅಂತಂದರೆ ಹೆವೆನ್ಲಿ ಬಾಡೀಸ್ ಏನಿದಾವಲ್ಲ ಅವುಗಳ ಅಂತರವನ್ನು ಅಳೆಯುವಂತಹ ಒಂದು ಮಾನ ಅಥವಾ ಯೂನಿಟ್ ಏನು ಅಂತ ಕೇಳ್ತಾ ಇದೀನಿ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡಿಸಿ ಪ್ರಶ್ನೆಯನ್ನ ಕೇಳೋಣ ಹಲೋ हेलो ಚರಣು ಶರಣಾರ್ಥಿ ಯಾರು ಮಾತಾಡೋದು ಚರಣು ಶರಣಾರ್ಥಿ ನಿಮ್ಮ ಹೆಸರು ಮಿಥುನ್ ರಾಜ್ಕಿ ಮಿಥುನ್ ರಾಜ್ ಕೆ ಎಲ್ಲಿಂದ ಕರೆ ಮಾಡ್ತಾ ಇರೋದು ಕೆಆರ್ ಪೇಟೆ ಪೇಟೆಯಿಂದ ಮಿಥುನ್ಣ್ಣಾರೆ ಗೊತ್ತಾಯ್ತು ಮಿಥುನ್ಣ್ಣಾರೆ ಹಾ ಪ್ರಶ್ನೆ ಕೇಳಿಸ್ಕೊಂಡ್ರಾ ಪ್ರಶ್ನೆ ಕೇಳಿಸ್ಕೊಳ್ಳಲಿಲ್ಲ ಕೇಳಿಸ್ಕೊಳ್ಳಿ ಖಗೋಳ ಅಂತರಗಳನ್ನು ಅಳೆಯುವ ಮಾನ ಅಥವಾ ಹೆವೆನ್ಲಿ ಬಾಡೀಸ್ ಗಳ ನಡುವೆ ಇರುವಂತಹ ಅಂತರಗಳನ್ನು ಅಳೆಯುವಂತಹ ಯೂನಿಟ್ ಯಾವುದು ಖಗೋಳ ಅಂತರಗಳನ್ನು ಅಳೆಯುವಂತಹ ಮಾನ ಅಥವಾ ಹೆವೆನ್ಲಿ ಬಾಡೀಸ್ ಇವುಗಳ ಮಧ್ಯ ಇರುವಂತಹ ಅಂತರವನ್ನು ಅಳೆಯುವಂತಹ ಅಳೆಯಲು ಬಳಸಲಾಗುವಂತಹ ಯೂನಿಟ್ ಯಾವುದು ಮಿತ್ನರೇ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕೂಡ್ಲೆ ಇಲ್ಲದೆ ಹೋದ್ರೆ ಕರೆ ಕಡಿತಗೊಳ್ಳುವಂತಹ ಸಾಧ್ಯತೆ ಇರುತ್ತೆ ದಯವಿಟ್ಟು ಹಾ ಉತ್ತರ ಹೇಳ್ತೀರಾ ತಪ್ಪು ಇನ್ನೊಮ್ಮೆ ಪ್ರಯತ್ನ ಪಡಿ ಕೂಡ್ಲೆ ಹೇಳಿ ಅಲ್ಲ ಯೋಚನೆ ಮಾಡಿ ಯೋಚನೆ ಮಾಡಿ ಖಗೋಳದಲ್ಲಿ ಅಂತರಗಳನ್ನ ಅಳೆಯುವಂತಹ ಮಾನ ಯಾವುದು ಗೊತ್ತಾಗ್ತಾ ಇಲ್ವಾ ಮಿಥುನ್ ಅಣ್ಣವರೇ ಅಡ್ಡಿ ಇಲ್ಲ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗ ಧನ್ಯವಾದಗಳು ಇದೇ ರೀತಿ ಕರೆ ಮಾಡ್ತಾ ಇರಿ ಶರಣು ಶರಣಾರ್ಥಿ ಕೆಆರ್ ಪೇಟೆಯಿಂದ ಮಿಥುನ್ ರಾಜ್ ಕೆ ಅಣ್ಣೋರು ಕರೆಯನ್ನು ಮಾಡಿದರು ಆದರೆ ನಾನು ಕೇಳಿದಂತಹ ಪ್ರಶ್ನೆಗೆ ಈ ಕ್ಷಣಕ್ಕೆ ಅವರಿಗೆ ಉತ್ತರ ತೋಚ್ಲಿಲ್ಲ ಅಡ್ಡಿ ಇಲ್ಲ ಮತ್ತೊಮ್ಮೆ ಪ್ರಯತ್ನ ಪಡಿ ಮಿಥುನ್ ಅಣ್ಣೋರೆ ಅಂತ ಹೇಳ್ತಾ ಇದೇ ಪ್ರಶ್ನೆಯನ್ನು ಮುಂದುವರಿಸ್ತಾ ಇದ್ದೀವಿ ಕೇಳಿಸ್ಕೊಳ್ಳಿ ಖಗೋಳ ಅಂತರಗಳನ್ನು ಅಳೆಯುವ ಮಾನ ಅಥವಾ ಹೆವೆನ್ಲಿ ಬಾಡೀಸ್ ಏನಿದಾವಲ್ಲ ಈ ಅಂತರಿಕ್ಷದಲ್ಲಿ ಇರುವಂತಹ ಹವನ್ಲಿ ಬಾಡಿಸ್ ಇವುಗಳ ಮಧ್ಯದಲ್ಲಿ ಇರುವಂತಹ ಅಂತರಗಳನ್ನು ಯಾವುದರಲ್ಲಿ ನಾವು ಅಳತೆ ಮಾಡ್ತೇವೆ ಕರೆ ಮಾಡಿ ಈ ಯೂನಿಟ್ ಅನ್ನು ತಿಳಿಸಿ ಅಂತ ಹೇಳ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಲೋ ಸರ್ ಅಪ್ಪರೇ ತಮ್ಮ ಹೆಸರು ಆ ಅವರು ಆರ್ ಎಸ್ ಚಾಪ್ಗಾವ್ ಅಪ್ಪರು ಬೆಳಗಾವಿಯಿಂದ ಅಪ್ಪರೇ ಹೇಳಿ ಪ್ರಶ್ನೆ ಕೇಳಿಸ್ಕೊಂಡ್ರಾ ಕೇಳೋ ಕಗೋಲದಲ್ಲಿ ಅಂತರವನ್ನು ಓಳೋದಲ್ಲ ಹೌದು ಅದು ಜ್ಯೋತಿರ್ ವರ್ಷಗಳಲ್ಲಿ ಅಳಿಯುತ್ತಾರೆ ಹೌದು ಸರಿಯಾಗಿದೆ ನಿಮ್ಮ ಉತ್ತರ ಜ್ಯೋತಿರ್ವರ್ಷ ಎನ್ನುವುದು ಸರಿಯಾದ ಉತ್ತರ ಖಗೋಳ ಖಗೋಳದಲ್ಲಿ ಅಂತರಗಳನ್ನು ಅಳೆಯಲ ಅಳೆಯಲಾಗುವಂತಹ ಒಂದು ಮಾನ ಬಂದು ಜ್ಯೋತಿರ್ವರ್ಷ ಅಪ್ಪರೆ ಇದನ್ನ ಲೈಟ್ ಇಯರ್ ಅಂತ ಕೂಡ ನಾವು ಕರಿತೇವೆ ಆಂಗ್ಲದ ಲೈಟ್ ಇಯರ್ ಅಂದ್ರೆ ಒಂದು ವರ್ಷಕ್ಕೆ ಬೆಳಕು ಎಷ್ಟು ದೂರ ಹೌದು ಆ ಅಂದಾಜಿನ ಮೇಲೆ ಇದನ್ನ ನಿರ್ಧರಿಸಲಾಗುತ್ತೆ ಹೌದು ಸರಿಯಾಗಿದೆ ನಿಮ್ಮ ಉತ್ತರ ಹಾಗಿದ್ರೆ ದಯವಿಟ್ಟು ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಒಮ್ಮೆ ಹೇಳ್ಬಿಡಿ ಚಾಪ್ಗಾವಿ ನೈನ್ ಫೋರ್ ಏಟ್ ಜೀರೋ ಫೋರ್ ನೈನ್ ಫೋರ್ ಏಟ್ ಜೀರೋ ಫೋರ್ ಡಬಲ್ ಫೈವ್ ಡಬಲ್ ಫೈವ್ ಒನ್ ಫೋರ್ ಸಿಕ್ಸ್ ಒನ್ ಫೋರ್ ಸಿಕ್ಸ್ ಮತ್ತೊಮ್ಮೆ ಹೇಳಿ ನೈನ್ ಫೋರ್ ಫೋರ್ ಏಟ್ ಜೀರೋ ಫೋರ್ ನೈನ್ ಫೋರ್ ಏಟ್ ಜೀರೋ ಫೋರ್ ಧನ್ಯವಾದಗಳು ಆರ್ ಎಸ್ ನಿಮ್ಮ ಪುಸ್ತಕ ಸಿಕ್ಕಿದೆ ರೀತಿ ಕರೆ ಮಾಡ್ತಾ ಇರಿ ಶರಣು ಶರಣಾರ್ಥಿ ಆರ್ ಎಸ್ ಅಪ್ಪರು ಕರೆಯನ್ನ ಮಾಡಿದ್ರು ನಮ್ಮ ಕುಂದಾನಗರಿ ಬೆಳಗಾವಿಯಿಂದ ಮತ್ತು ನಾವು ಕೇಳಿದಂತಹ ಪ್ರಶ್ನೆಗೆ ಸರಿ ಉತ್ತರವನ್ನ ಕೊಟ್ಟಿದ್ದಾರೆ ಹಾಗೂ ನಮ್ಮ ಕಡೆಯಿಂದ ನಾವು ಅವರಿಗೆ ಈ ರೀತಿಯಾದಂತಹ ಆಕರ್ಷಕವಾದ ಒಂದು ನೆನಪಿನ ಕಾಣಿಕೆಯನ್ನ ಕಳಿಸಿ ಕೊಡುತ್ತಿದ್ದೇವೆ ಈಗ ಮುಂದಿನ ಪ್ರಶ್ನೆ ಕೇಳಿಸ್ಕೊಳ್ಳಿ ಶರಣ ಮೈದುನ ರಾಮಯ್ಯನವರ ವಚನಾಂಕಿತ ಯಾವುದು ಶರಣ ಮೈದುನ ರಾಮಯ್ಯ ಈ ಒಬ್ಬ ಶರಣರ ಹೆಸರು ಹಾಗಿದ್ರೆ ಇವರ ವಚನಾಂಕಿತ ಏನು ಅಂತ ಕೇಳ್ತಾ ಇದ್ದೀವಿ ಶರಣ ಮೈದುನ ರಾಮಯ್ಯನವರು ಇವರು ಕೂಡ ಹನ್ನೆರಡನೇ ಶತಮಾನದ ಒಬ್ಬ ಶರಣರು ಹಾಗಿದ್ರೆ ಇವರ ವಚನಾಂಕಿತ ಏನು ಇದೇ ನಿಮ್ಮ ಮುಂದಿರುವಂತಹ ಪ್ರಶ್ನೆ ಕರೆಯನ್ನ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಕೇಳ್ತಾ ಇರುವಂತಹ ಪ್ರಶ್ನೆಗೆ ಸರಿ ಉತ್ತರವನ್ನ ಕೊಡಿ ಮತ್ತು ನಮ್ಮ ಕಡೆಯಿಂದ ಆಕರ್ಷಕವಾದ ನೆನಪಿನ ಕಾಣಿಕೆಗಳನ್ನ ಗೆಲ್ಲಿ ಅಂತ ಹೇಳ್ತಾ ಒಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡಿಸಿ ಪ್ರಶ್ನೆಯನ್ನ ಕೇಳೋಣ ಹಲೋ ಹಲೋ ಹಾ ಶರಣು ಶರಣಾರ್ಥಿ ತಮ್ಮ ಹೆಸರು ನಮ್ಮ ಹೆಸರು ಶಿವಾನಂದ ಗೌಡ್ರು ಅಂತಂದ್ರೆ ಶಿವಾನಂದ ಗೌಡ್ರು ಎಲ್ಲಿಂದ ಕರೆ ಮಾಡ್ತಿರೋ ದಣ್ಣವರೇ ಶಿವಾನಂದ ಗೌಡ್ರೆ ಪ್ರಶ್ನೆ ಪ್ರಶ್ನೆ ಕೇಳಿಸಿಕೊಂಡ್ರಿ ಹೇಳ್ತೀರಾ ಶರಣ ಮೈದುನ ರಾಮಯ್ಯನವರ ವಚನಾಂಕಿತ ಏನು ಅಂತ ದಯವಿಟ್ಟು ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಅಣ್ಣೋರೆ ಹೀ ಅಣ್ಣವ್ರೆ ಕರೆ ಕಡಿತಗೊಳ್ತು ಅಂತ ಕಾಣಿಸುತ್ತಾ ದಯವಿಟ್ಟು ನಿಮ್ಮ ಟಿ ವಿ ವಾಲ್ಯೂಮನ್ನು ಮ್ಯೂಟ್ ಮಾಡಿಬಿಟ್ಟು ತಾವು ಮಾತಾಡಿ ಮುಂದಿನ ಸರಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮ ಮುಂದಿರುವಂತಹ ಪ್ರಶ್ನೆನ ಹೇಳ್ತೀನಿ ಕೇಳಿಸ್ಕೊಳ್ಳಿ ಶರಣ ಮೈದುನ ರಾಮಯ್ಯನವರ ವಚನಾಂಕಿತ ಯಾವುದು ಶರಣ ಮೈದುನ ರಾಮಯ್ಯನವರ ವಚನಾಂಕಿತವನ್ನು ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ಮತ್ತು ನಾನಾಗಲೇ ಹೇಳಿದಂಥ ಇವರು ಹನ್ನೆರಡನೇ ಶತಮಾನದ ಒಬ್ಬ ಶರಣರು ಇವರು ಕೂಡ ಇವರ ಆರು ವಚನಗಳು ನಮಗೆ ದೊರೆತಿವೆ ಹಾಗಿದ್ದರೆ ಇವರ ವಚನಾಂಕಿತ ಏನು ಕರೆ ಮಾಡಿ ಮತ್ತು ಈ ಶರಣರ ವಚನಾಂಕಿತ ಏನು ಅಂತ ತಿಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಪ್ರಶ್ನೆಯನ್ನ ಹೇಳ್ತೀನಿ ಕೇಳಿಸ್ಕೊಳ್ಳಿ ಶರಣ ಮೈದುನ ರಾಮಯ್ಯನವರ ವಚನಾಂಕಿತ ಏನು ಈಗ ಒಂದು ನೃತ್ಯವನ್ನ ನೋಡುವಂತಹ ಸಮಯ ಆಗಿದೆ ಬನ್ನಿ ನೋಡ್ಕೊಂಡ್ ಹೆಚ್ಚಿನ ಕಾರ್ಯಕ್ರಮವಾಗಿರುವ ವಚನ ರಸ ಪ್ರಶ್ನೆಗೆ ಪ್ರೀತಿಯ ಸ್ವಾಗತ ಶರಣ ಬಂಧುಗಳೇ ನೃತ್ಯಕ್ಕೂ ಮುನ್ನ ಒಂದು ಪ್ರಶ್ನೆ ತಮ್ಮ ಮುಂದೆ ಇಟ್ಟಿದೆ ಅದನ್ನ ಮತ್ತೊಮ್ಮೆ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ ಶರಣ ಮೈದುನ ರಾಮಯ್ಯನವರ ವಚನಾಂಕಿತ ಯಾವುದು ಶರಣ ಮೈದುನ ರಾಮಯ್ಯನವರ ವಚನಾಂಕಿತ ಏನು ಅಂತ ಕೇಳ್ತಾ ಇದೀನಿ ಹಾಗಿದ್ರೆ ಕರೆ ಮಾಡಿ ಸರಿ ಉತ್ತರವನ್ನ ಕೊಡಿ ಅಂತ ಹೇಳ್ತಾ ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಲೋ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇರೋದು ಚಿಕ್ಕಮಂಗ್ಳೂರಿಂದ ಚಿಕ್ಕಮಂಗ್ಳೂರಿನಿಂದ ಸುಭಾಷ್ ಅಣ್ಣವರು ಅಣ್ಣವ್ರೆ ಪ್ರಶ್ನೆ ಕೇಳಿಸ್ಕೊಂಡ್ರಾ ಹಾ ಕೇಳಿಸ್ಕೊಂಡ್ರಿ ಮೈದನ ಅವರ ವಚನಾಂಕಿತ ವಚನಾಂಕಿತ ಹೌದು ಮಹಾಲಿಂಗ ಚನ್ನರಾಮೇಶ್ವರ ಹೌದು ಮಹಾಲಿಂಗ ಚನ್ನರಾಮೇಶ್ವರ ಮಹಾಲಿಂಗ ಚನ್ನರಾಮ ಎನ್ನುವುದು ಸರಿಯಾದ ಉತ್ತರ ಇವರು ಕೂಡ ಹನ್ನೆರಡನೇ ಶತಮಾನದ ಒಬ್ಬ ಶರಣರು ಇವರ ಆರು ವಚನಗಳು ನಮಗೆ ದೊರೆತಿವೆ ಸದ್ಗುರುವಿನ ಕರುಣೆ ನಿಜಲಿಂಗೈಕ್ಯನ ಸ್ಥಿತಿ ಮನದ ಸ್ವಭಾವ ಶರಣರ ಸ್ತುತಿ ಇವು ಆತ್ಮೀಯ ಶೈಲಿಯಲ್ಲಿ ನಿರೂಪಿತವಾಗಿವೆ ಈ ಶರಣರ ವಚನಗಳಲ್ಲಿ ಸರಿ ಧನ್ಯವಾದಗಳು ಹಾಗೂ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಒಮ್ಮೆ ತಿಳಿಸ್ಬಿಡಿ ನಮಗೆ ಮತ್ತೊಮ್ಮೆ ಹೇಳಿ ಡಬಲ್ ಸೆವೆನ್ ಡಬಲ್ ಸೆವೆನ್ 8-3 8-3 ಸಿಕ್ಸ್ ಏಟ್ ಸಿಕ್ಸ್ 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 ಧನ್ಯವಾದಗಳು ಅಣ್ಣವರೇ ಇದೇ ರೀತಿ ಕರೆ ಮಾಡ್ತಾ ಇರಿ ಇದೇ ರೀತಿ ಸರಿಯಾದ ಉತ್ತರಗಳನ್ನು ಕೊಡ್ತಾ ಇರಿ ಶರಣು ಸುಭಾಷ್ ಅಣ್ಣವರು ಕರೆಯನ್ನು ಮಾಡಿದರು ಮತ್ತು ನಾನು ಕೇಳಿದಂತಹ ಪ್ರಶ್ನೆಗೆ ಸರಿ ಉತ್ತರವನ್ನು ಕೊಟ್ಟಿದ್ದಾರೆ ಹಾಗೂ ನಮ್ಮ ಕಡೆಯಿಂದ ಈ ರೀತಿಯಾದಂತಹ ಆಕರ್ಷಕವಾದ ಒಂದು ನೆನಪಿನ ಕಾಣಿಕೆಯನ್ನು ಗೆದ್ದಿದ್ದಾರೆ ಹೌದು ತಾವುಗಳು ಕೂಡ ಇದೇ ರೀತಿ ಕರೆ ಮಾಡಬೇಕು ಮತ್ತು ಈ ನೇರ ಫೋನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಕೇಳುವಂತಹ ಪ್ರಶ್ನೆಗೆ ಸರಿ ಉತ್ತರವನ್ನು ಕೊಟ್ಟು ತಾವುಗಳು ಕೂಡ ನೆನಪಿನ ಕಾಣಿಕೆಗಳನ್ನು ಗೆಲ್ಲಬೇಕು ಅಂತ ಹೇಳ್ತಾ ಆಶಿಸ್ತಾ ಈಗ ಮುಂದಿನ ಪ್ರಶ್ನೆ ಕೇಳಿಸ್ಕೊಳ್ಳಿ ಒಂದು ಒಗಟಿದೆ ಒಗಟಿನ ಸಾಲನ ಹೇಳ್ತಾ ಇದ್ದೀನಿ ಒಂದು ಹಣ್ಣಿಗೆ ಹನ್ನೆರಡು ತೊಳೆ ಮತ್ತು ಮೂವತ್ತು ಬೀಜ ಒಂದು ಹಣ್ಣಿಗೆ ಹನ್ನೆರಡು ತೊಳೆ ಮತ್ತು ಮೂವತ್ತು ಬೀಜ ಈ ಒಂದು ಒಗಟನ್ನು ಬಿಡಿಸಿ ಮತ್ತು ಇದರ ಉತ್ತರವನ್ನು ತಿಳಿಸಿ ಅಂತ ಹೇಳ್ತಾ ವೀಕ್ಷಕ ಬಂಧುಗಳೇ ಇಂದಿನ ವಚನ ರಸ ಪ್ರಶ್ನೆ ಕಾರ್ಯಕ್ರಮದ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ವಿಜೇತರಾದವರಿಗೆ ನೀಡುವಂತಹ ನೆನಪಿನ ಕಾಣಿಕೆಗಳ ಪ್ರಾಯೋಜಕರು ಶರಣ ಶ್ರೀ ವಿರೂಪಾಕ್ಷ ಟಿ ಟಿ ನ್ಯಾಯವಾದಿಗಳು ಜೇನ್ಕಲ್ ಲೀಗಲ್ ಚೇಂಬರ್ಸ್ ಬೆಂಗಳೂರು ಈ ಶರಣರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ತಾವುಗಳು ಕೂಡ ಇದೇ ರೀತಿ ಇವರ ರೀತಿಯಲ್ಲಿಯೇ ಉಡುಗೊರೆಗಳನ್ನು ನೆನಪಿನ ಕಾಣಿಕೆಗಳನ್ನು ಕೊಡಲು ಮುಂದಾಗಬೇಕು ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡಿಸಿ ಈ ಒಗಟನ್ನ ಅವ್ರಿಗೆ ಕೇಳೋಣ ಹಲೋ ಶರಣು ಶರಣಾರ್ಥಿ ತಮ್ಮ ಹೆಸರು ಸಂದೇಶ ಆನಂದ್ಗುಡ ಸಣ್ಣ ಎಲ್ಲಿಂದ ಕರೆ ಮಾಡ್ತಾ ಇರೋದು ಅಣ್ಣ ಬೆಳಗಾವಿಯಿಂದ ಸಂದೇಶ ಅಣ್ಣ ಪ್ರಶ್ನೆ ಕೇಳಿಸ್ಕೊಂಡ್ರೀ ಒಂದು ಒಗಟಿದೆ ಕೇಳಿಸ್ಕೊಳ್ಳಿ ಒಂದು ಹಣ್ಣಿಗೆ ಹನ್ನೆರಡು ತೊಳೆ ಮತ್ತು ಬೀಜ ಹಲಸಿನ ಹಣ್ಣಲ್ಲ ಯೋಚನೆ ಮಾಡಿ ಏನಿರಬಹುದು ಹಣ್ಣಲ್ಲ ಇದು ಹಣ್ಣು ಅಂತ ಒಗಟಲ್ಲಿ ಹೇಳ್ತಾ ಇದ್ದೀವಿ ಆದ್ರೆ ಇದು ಹಣ್ಣಲ್ಲ ಹಾ ಒಂದು ಹಣ್ಣಿಗೆ ಹನ್ನೆರಡು ತೊಳೆ ಮೂವತ್ತು ಬೀಜ ಕೆಲವೊಮ್ಮೆ ಮೂವತ್ತೊಂದು ಬೀಜನೂ ಇರುತ್ತೆ ಇದು ಹಣ್ಣಲ್ಲ ಸುಳಿಹು ಅಂತಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ ಅದೇ ಕೆಲವೊಮ್ಮೆ ಮೂವತ್ತು ಬೀಜ ಇರುತ್ತೆ ಕೆಲವೊಮ್ಮೆ ಮೂವತ್ತೊಂದು ಏನು ಒಂದು ಹನ್ನೆರಡು ಮೂವತ್ತು ಮೂವತ್ತೊಂದು ಈ ಸಂಖ್ಯೆಗಳ ಬಗ್ಗೆ ಯೋಚನೆ ಮಾಡಿ ಏನಿರಬಹುದು ಹಾ ಇದು ಹಣ್ಣಲ್ಲ ಅಣ್ಣವರೇ ಇದು ಹಣ್ಣಲ್ಲ ಪ್ರಯತ್ನ ಪಟ್ಟಿದ್ದೀರಾ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಶರಣು ಶರಣಾರ್ಥಿ ಸಂದೇಶ ಆನಂದ್ ಗುಡಾಸ ಅಣ್ಣವರು ಮಾಡಿದ್ರು ನಾನು ಕೇಳಿದಂತಹ ಪ್ರಶ್ನೆಗೆ ಉತ್ತರ ಕೊಡುವಂತಹ ಪ್ರಯತ್ನ ಪಟ್ರು ಆದರೆ ಅವರು ಪ್ರತಿ ಬಾರಿ ಹಣ್ಣಿನ ಹೆಸರುಗಳನ್ನು ಇದ್ರು ಇಲ್ಲಿ ನಾವು ಒಗಟಿನ ಸಾಲುಗಳಲ್ಲಿ ಹಣ್ಣು ಅಂತ ಹೇಳ್ತಾ ಇದ್ದೀವಿ ಆದರೆ ನಿಜವಾಗಿಯೂ ಇದು ಒಂದು ಹಣ್ಣಲ್ಲ ಹಾಗಿದ್ರೆ ಏನಿದು ಅದೇ ಒಗಟು ಅಲ್ವಾ ಒಂದು ಹಣ್ಣಿಗೆ ಹನ್ನೆರಡು ತೊಳೆ ಮತ್ತು ಮೂವತ್ತು ಬೀಜ ಏನಿರಬಹುದು ಇದು ಮತ್ತು ನಾನಾಗಲೇ ಹೇಳಿದಂತೆ ಕೆಲವೊಮ್ಮೆ ಮೂವತ್ತೊಂದು ಬೀಜ ಅಂತ ಹೇಳಿದ್ದೀನಿ ಈ ಒಂದು ಹನ್ನೆರಡು ಮೂವತ್ತು ಮೂವತ್ತೊಂದು ಈ ಸಂಖ್ಯೆಗಳನ್ನು ಒಮ್ಮೆ ಇದ್ರ ಬಗ್ಗೆ ಯೋಚನೆ ಮಾಡಿ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಇದು ಏನು ಅಂತ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಶರಣಾರ್ಥಿ ತಮ್ಮ ಹೆಸರು ಮಂಜುನಾಥ್ಗುಂಡಿ ಅಂತ ಹೇಳಿ ಮಂಜುನಾಥ್ ಅಣ್ಣವ್ರ ಎಲ್ಲಿಂದ ಕರೆ ಮಾಡ್ತಾ ಇರೋದು ಗುಲ್ಬರ್ಗ ಜಿಲ್ಲೆ ಚಿಂಚೋಳಿ ತಾಲೂಕಿನಿಂದ ಕಲಬುರಗಿಯ ಚಿಂಚೋಳಿ ತಾಲೂಕಿನಿಂದ ಮಂಜುನಾಥ್ ಅಣ್ಣವರೇ ಹೋಗಿಸ್ಕೊಂಡ್ರೆ ಹಾ ಹೇಳಿ ಏನಿದು ಇದು ವರ್ಷ ಒಂದು ವರ್ಷದ ಹನ್ನೆರಡು ತಿಂಗಳು ಹೌದು ಸರಿಯಾಗಿದೆ ನಿಮ್ಮ ಉತ್ತರ ವರ್ಷ ಎನ್ನುವುದು ಒಂದು ವರ್ಷ ಎನ್ನುವುದು ಸರಿಯಾದ ಉತ್ತರ ಹೌದು ಒಂದು ಹಣ್ಣಿಗೆ ಹನ್ನೆರಡು ಹನ್ನೆರಡು ವರ್ಷ ಹನ್ನೆರಡು ತಳಿ ಅಂತಂದ್ರೆ ಹನ್ನೆರಡು ತಿಂಗಳು ಮತ್ತು ಮೂವತ್ತೊಂದು ಬೀಜ ಅಂತಂದ್ರೆ ಹೌದು ಅಂತಂದ್ರೆ ಇವು ದಿನಗಳು ಒಂದು ತಿಂಗಳಲ್ಲಿ ಇರುವಂತಹ ದಿನಗಳು ಅಲ್ವಾ ಸರಿಯಾದ ಉತ್ತರ ಇದು ಹಾಗಾಗಿ ದಯವಿಟ್ಟು ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಒಮ್ಮೆ ತಿಳಿಸ್ಬಿಡಿ ನಮಗೆ ನೈನ್ ಏಟ್ ನೈನ್ ಏಟ್ ಫೋರ್ ಫೈವ್ ಫೋರ್ ಫೈವ್ ಥ್ರೀ ಫೈವ್ ಥ್ರೀ ಫೈವ್ ಧನ್ಯವಾದಗಳು ಅಣ್ಣೋರೇ ಇದೇ ರೀತಿ ಕರೆ ಮಾಡ್ತಾ ಇರಿ ಇದೇ ರೀತಿ ಸರಿ ಉತ್ತರಗಳನ್ನು ಕೊಡ್ತಾ ಇರಿ ಶರಣಾರ್ಥಿ ನೋಡಿ ಅಣ್ಣೋರು ಎಷ್ಟು ಅದ್ಭುತವಾಗಿ ನಾನು ಹೇಳಿದಂಥ ಒಗಟಿಗೆ ಸರಿ ಉತ್ತರವನ್ನು ಕೊಟ್ಟಿದ್ದಾರೆ ಹಾಗೂ ನಮ್ಮ ಕಡೆಯಿಂದ ಅವರು ಈ ರೀತಿಯಾದಂತಹ ಆಕರ್ಷಕವಾದ ನೆನಪಿನ ಕಾಣಿಕೆಯನ್ನು ಕೂಡ ಗೆದ್ದಿದ್ದಾರೆ ಇದೇ ರೀತಿ ಇನ್ನಿತರ ಶರಣಬಂಧುಗಳು ಕೂಡ ಕರೆಯನ್ನು ಮಾಡಲು ಮುಂದಾಗಬೇಕು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ನಾನು ಕೇಳುವಂತಹ ಪ್ರಶ್ನೆಗೆ ಸರಿ ಉತ್ತರವನ್ನು ಕೊಟ್ಟು ನೆನಪಿನ ಕಾಣಿಕೆಗಳನ್ನು ತಾವುಗಳು ಕೂಡ ಗೆಲ್ಲಬೇಕು ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಕೇಳಿಸ್ಕೊಳ್ಳಿ ಶರಣ ಕಾಡಸಿದ್ದೇಶ್ವರರ ವಚನಾಂಕಿತ ಯಾವುದು ಶರಣ ಕಾಡಸಿದ್ದೇಶ್ವರರ ವಚನಾಂಕಿತ ಏನು ಮತ್ತೊಂದು ಕರೆ ಸಿದ್ಧವಾಗಿದೆ ಅಶ್ವಿನಿ ಅಶ್ವಿನಿ ಅಕ್ಕವ್ರೆ ಎಲ್ಲಿಂದ ಕರೆ ಮಾಡ್ತಾ ಇರೋದು ಚಿಕ್ಕೋಡಿಯಿಂದ ಅಶ್ವಿನಿ ಅಕ್ಕೋರೆ ಪ್ರಶ್ನೆ ಹಾ ಬಸವೋತ್ತರ ಯುಗದ ಒಬ್ಬ ಶರಣರ ಕುರಿತಾದಂತಹ ಒಂದು ಪ್ರಶ್ನೆ ಇದೆ ನಿಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಅಶ್ವಿನಿ ಮ್ಯೂಟ್ ಆಗಿದೆ ಕೇಳಿಸ್ಕೊಳ್ಳಿ ಶರಣ ಕಾಡ ಸಿದ್ದೇಶ್ವರರ ವಚನಾಂಕಿತ ಯಾವುದು ಹ್ಮ್ ನಿಮಿಷ ಸರ್ ಒಂದು ನಿಮಿಷದಷ್ಟು ಕಾಡ ಸಿದ್ದೇಶ್ವರರ ವಚನಾಂಕಿತ ಅವಕಾಶ ಕೊಡಕಾಗಲ್ಲ ಕೂಡಲೇ ಹೇಳಬೇಕು ಅಕರೆ ಹ್ಮ್ ಕೂಡಲೇ ಹೇಳಿ ಶರಣ ಕಾಡ ಗೊತ್ತಾಗ್ತಾ ಇಲ್ವಾ ಯೋಚನೆ ಮಾಡಿ ಗೊತ್ತಾಗ್ತಾ ಇಲ್ವಾ ಹಾ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಕ್ಕವರೇ ಇದೇ ರೀತಿ ಕರೆ ಮಾಡ್ತಾರೆ ಶರಣ ಶರಣಾರ್ಥಿ ಚಿಕ್ಕೋಡಿಯಿಂದ ಅಶ್ವಿನಿ ಅಕ್ಕವರು ಕರೆಯನ್ನು ಮಾಡಿದ್ರು ಆದರೆ ನಾನು ಕೇಳಿದಂತಹ ಪ್ರಶ್ನೆಗೆ ಅವರಿಗೆ ಉತ್ತರ ತೋರಿಸಲಿಲ್ಲ ಹಾಗಾಗಿ ಇದೇ ಪ್ರಶ್ನೆಯನ್ನು ಮುಂದುವರ್ಸೋಣ ಏನಂತೀರಾ ಮತ್ತೊಮ್ಮೆ ಪ್ರಶ್ನೆಯನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಶರಣ ಕಾಡಸಿದ್ದೇಶ್ವರರ ವಚನಾಂಕಿತ ಏನು ಶರಣ ಕಾಡಸಿದ್ದೇಶ್ವರರು ಇವರು ಕೂಡ ಪ್ರಸಿದ್ಧ ವಚನಕಾರರು ಪ್ರಸಿದ್ಧ ಶರಣರು ಹಾಗಿದ್ರೆ ಇವರ ವಚನಾಂಕಿತ ಏನು ಕರೆ ಮಾಡುವುದರ ಮುಖಾಂತರ ಸರಿ ಉತ್ತರವನ್ನು ಕೊಡಿ ಮತ್ತು ನಾನಾಗಲೇ ಹೇಳಿದಂಥ ಇವರು ಬಸವೋತ್ತರ ಯುಗದ ಒಬ್ಬ ಶರಣರು ಅಂತಂದ್ರೆ ಬಸವಾದಿ ಶರಣರ ನಂತರದಲ್ಲಿ ನಂತರದ ಕಾಲದಲ್ಲಿ ಬಂದಂತಹ ಒಬ್ಬ ಶರಣರು ಹಾಗಿದ್ರೆ ಈ ಒಬ್ಬ ಶರಣರ ವಚನಾಂಕಿತವನ್ನ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡಿಸೋಣ ಹಲೋ ಶರಣ ಶರಣಾರ್ಥಿ ತಮ್ಮ ಹೆಸರು ಬಸವರಾಜ್ ಎಲ್ಲಿಂದ ಕರೆ ಮಾಡ್ತಾರೆ ತಾಲೂಕು ಸರ್ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಬಸರಾಜಣ್ಣಾರೆ ಓಕೆ ರಾಯಚೂರಿನ ಲಿಂಗಸುಗೂರ್ನಿಂದ ಕರೆ ಮಾಡಿದಿರ ಹ್ಮ್ ಸರ್ ಬಸರಾಜಣ್ಣಾರೆ ಪ್ರಶ್ನೆ ಕೇಳಿಸ್ಕೊಂಡ್ರಾ ಶರಣ ಕಾಡ ಸಿದ್ದೇಶ್ವರರ ವಚನಾಂಕಿತ ಏನು ಶರಣ ಕಾಡ ಹೌದು ಸಿದ್ದೇಶ್ವರ ದೇವರು ಅಲ್ಲ ಅಷ್ಟು ಚಿಕ್ಕದಾಗಂತೂ ಇಲ್ಲ ದೊಡ್ಡದಿದೆ ಹೆಚ್ಚು ಇತ್ತಕಡೆಮೇ ಒಂದೆರಡು साल ಇದೆ ಅಂತ ಹೇಳಬಹುದು ಇವರ ಹೆಸರು ಏನಿದೆ ಕಾಡ ಸಿದ್ದೇಶ್ವರರ ಹೆಸರು ಸರ್ ಒಂದ್ ನಿಮಿಷ ಅದು ಇದೇ ಮೇಲೆ ಸರ್ ಕ್ವಶನ್ ಹೇಳ್ಬಿಟ್ರಿ ನಿಮ್ಮ ಶರಣ ಕಾಡ ಸಿದ್ದೇಶ್ವರರ ವಚನಾಂಕಿತ ಏನು ಶರಣ ಕಾಡ ಸಿದ್ದೇಶ್ವರರು ಸರ್ ಅದು ಹೆಸರು ನಮ್ಗೆ ಅಷ್ಟು ಸ್ಪಷ್ಟ ಅನ್ನಿಸ್ತಲ್ಲ ಇವರು ಕಾಡ ಸಿದ್ದೇಶ್ವರರು ಕಾಡ ಸಿದ್ದೇಶ್ವರರು ಕಾಡ ಸಿದ್ದೇಶ್ವರ ಕೇಳಿ ಸರ್ ಹೇಳಿ ಹೇಳಿ ವಚನಾಂಕಿತ ತಿಳಿಸಿ ಶಂಕರಪ್ರಿಯ ಚನ್ನ ಕದಂಬಲಿಂಗ ಆಗ್ತೀವಿ ಹ ಪೂರ್ಣವಾಗಿ ಹೇಳ್ಬೇಕು ಒಂದು ನಿರ್ಮಾಯ ಪ್ರಭುವೆ ಹೀಗೆ ಪೂರ್ಣವಾಗಿ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ ಸರಿಯಾಗಿದೆ ನಿಮ್ಮ ಉತ್ತರ ತೆಗೆದುಕೊಳ್ತೇನೆ ಇದನ್ನ ಸರಿ ಉತ್ತರ ಅಂತ ಕಾಡನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೇ ಕಾಡನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೇ ಉತ್ತರ ಕೊಟ್ಟಿದ್ದೀರಾ ಅಣ್ಣ ಹಾಗಾಗಿ ದಯವಿಟ್ಟು ನಿಮ್ಮ ದೂರವಾಣಿ ಸಂಖ್ಯೆಯನ್ನ ತಿಳಿಸ್ಬಿಡಿ ನೈನ್ ಫೈವ್ ನೈನ್ ಒನ್ ನೈನ್ ಫೈವ್ ನೈನ್ ಒನ್ ಟೂ ನೈನ್ ಟೂ ನೈನ್ ತ್ರೀ ಫೋರ್ ತ್ರೀ ಫೋರ್ ಡಬಲ್ ತ್ರೀ ಡಬಲ್ ತ್ರೀ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಶರಣ ಶರಣಾರ್ಥಿ ಅಣ್ಣವರೇ ಮತ್ತು ಈ ಒಬ್ಬ ಶರಣರ ಬಗ್ಗೆ ಮಾಹಿತಿ ಏನಪ್ಪ ಅಂತ ಇವರು ಮಹಾರಾಷ್ಟ್ರದ ಸಿದ್ಧಗಿರಿ ಮಠದ ಸಂಪ್ರದಾಯಕ್ಕೆ ಸೇರಿದಂತಹ ಪೀಠಾಧಿಪತಿಗಳು ಅಂತ ತಿಳಿದು ಬರುತ್ತದೆ ಮತ್ತು ಸಂಗಮೇಶ್ವರ ದೇವರ ಕರಕಮಲದಲ್ಲಿ ಉತ್ಪತ್ತಿಯವಾದ ಶಿಶುವು ಕಾಡಸಿದ್ಧ ನಾನಯ್ಯ ಎಂದು ಹೇಳಿಕೊಂಡಿರುವ ಇವರು ಸಂಗಮೇಶ್ವರ ದೇವ ಎನ್ನುವವರು ಇವರ ಗುರುವಾಗಿರಬೇಕು ಅಂತ ತಿಳಿದು ಬರುತ್ತೆ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಕೇಳಿಸ್ಕೊಳ್ಳಿ ಜಾತಿ ಜಾತಿಯ ಕೊಂದು ನಿಹಿತ ಅನಿಹಿತವ ಕೆಡಿಸಿ ಇದು ಶರಣ ಮಧುವರಸರ ಒಂದು ವಚನ ಹಾಗಿದ್ರೆ ಈ ವಚನದ ಮುಂದುವರೆದ ಸಾಲುಗಳನ್ನು ತಿಳಿಸಬೇಕಾಗುತ್ತೆ ತಾವು ಜಾತಿ ಜಾತಿಯ ಕೊಂದು ನಿಹಿತ ಅನಿಹಿತವ ಕೆಡಿಸಿ ಇದು ಶರಣ ಮಧುವರಸರ ಒಂದು ವಚನ ಆಗಿದ್ರೆ ಈ ವಚನದ ಮುಂದುವರೆದ ಸಾಲುಗಳನ್ನು ತಿಳಿಸಿ ಜಾತಿ ಜಾತಿಯ ಕೊಂದು ನಿಹಿತ ಅನಿಹಿತವ ಕೆಡಿಸಿ ಇದು ಚಿಕ್ಕ ವಚನ ಅಷ್ಟೇನು ದೊಡ್ಡ ವಚನ ಅಲ್ಲ ಇದು ಕೇವಲ ಈ ನಾನು ತಿಳಿಸಿದಂತಹ ಎರಡು ಸಾಲುಗಳ ನಂತರ ಮತ್ತೆ ಎರಡು ಸಾಲುಗಳು ಈ ಒಂದು ವಚನದಲ್ಲಿದೆ ಹಾಗೂ ಇದು ಶರಣ ಮದುವರಸರ ಒಂದು ವಚನ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡಿಸೋಣ ಹಲೋ ಶರಣ ಶರಣಾರ್ಥಿ ಯಾರು ಮಾತಾಡೋದು ಹಾ ಹೇಳಿ ತಮ್ಮ ಹೆಸರು ಲಕ್ಷ್ಮೀ ಲಕ್ಷ್ಮಿ ಅಕ್ಕರೆ ದಯವಿಟ್ಟು ನಿಮ್ಮ ಟಿವಿ ಮ್ಯೂಟ್ ಮಾಡಿ ಕಡಿಮೆ ಅಲ್ಲ ಸಂಪೂರ್ಣವಾಗಿ ಬಂದ್ ಮಾಡ್ಬೇಕು ದಯವಿಟ್ಟು ಇನ್ನು ಕೂಡ ಪ್ರತಿಧ್ವನಿ ಕೇಳಿಸ್ತಾ ಇದೆ ಲಕ್ಷ್ಮಿ ಅಕೋರೆ ಎಲ್ಲಿಂದ ಕರೆ ಮಾಡ್ತಾ ಇರೋದು ಗುಲಬರ್ಗಿಯಿಂದ ಲಕ್ಷ್ಮಿ ಅಕ್ಕೋರೆ ಕೇಳಿಸ್ಕೊಂಡ್ರೇತಾ ಯಾಕಂದ್ರೆ ನಿಮ್ಮ ಟಿವಿ ವಾಲ್ಯೂಮ್ ನೀವು ಮ್ಯೂಟ್ ಹಾಗಾಗಿ ಕೇಳಿಸ್ಕೊಳ್ಳಿ ಈಗ ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ ಜಾತಿ ನಿಹಿತ ಅನಿಹಿತ ಕೆಡಿಸಿ ಇದು ಇನ್ನು ಕೂಡ ನೀವು ನಿಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿಲ್ಲ ದಯವಿಟ್ಟು ಕ್ಷಮಿಸಿ ಶರಣು ಶರಣಾರ್ಥಿ ತಮಗೆ ಲಕ್ಷ್ಮಿ ಅಕ್ಕವರೇ ಲಕ್ಷ್ಮಿ ಅಕ್ಕೋರು ಕಲಬುರಗಿಯಿಂದ ಕರೆಯನ್ನು ಮಾಡಿದರು ಆದರೆ ನನ್ನ ಧ್ವನಿ ಅವರಿಗೆ ಸ್ಪಷ್ಟವಾಗಿ ಕೇಳಿಸಲಿಲ್ಲ ಯಾಕಂತಂದರೆ ಅವರು ತಮ್ಮ ಟಿ ವಿ ವಾಲ್ಯೂಮನ್ನು ಮ್ಯೂಟ್ ಮಾಡಿರಲಿಲ್ಲ ಮತ್ತು ಟಿ ವಿಯ ಮುಖಾಂತರ ನನ್ನ ಧ್ವನಿಯನ್ನು ಆಲಿಸುವಂತಹ ಪ್ರಯತ್ನ ಅವರು ಇದ್ದರು ದಯವಿಟ್ಟು ಈ ರೀತಿ ಮಾಡಬೇಡಿ ಕೇವಲ ತಾವು ದೂರವಾಣಿಯ ಮುಖಾಂತರವೇ ನನ್ನ ಪ್ರಶ್ನೆಗೆ ತಾವು ಉತ್ತರವನ್ನು ಕೊಡಬೇಕಾಗುತ್ತೆ ನನ್ನ ಧ್ವನಿಯನ್ನು ತಾವು ದೂರವಾಣಿಯ ಮುಖಾಂತರ ಮಾತ್ರ ಕೇಳ್ ಕೇಳಬೇಕು ಒಂದು ಪಕ್ಷ ನಿಮಗೆ ನಿಮ್ಮ ಧ್ವನಿಯನ್ನು ಆಲಿಸುವಂತಹ ತವಕ ಇದ್ದರೆ ದಯವಿಟ್ಟು ನಾಳೆ ಇದೇ ಕಾರ್ಯಕ್ರಮ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮರುಪ್ರಸಾರ ಆಗುತ್ತೆ ಆಗ ತಾವು ಖಂಡಿತವಾಗ್ಲೂ ನೋಡಬಹುದು ಮತ್ತು ನಿಮ್ಮ ಧ್ವನಿಯನ್ನ ನೀವು ಆಲಿಸಬಹುದು ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಯಾರು ಮಾತಾಡೋದು ಚಿಕ್ಕಮಗಳೂರು ಜಿಲ್ಲೆ ತಾಲೂಕು ರಾಧಾಕರು ರಾಧಾಕೆ ಪ್ರಶ್ನೆ ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಳಿ ಒಂದು ವಚನ ಇದೆ ಇದು ಶರಣ ಮಧುವರಸರ ವಚನ ಇದು ಅವರ ಒಂದು ವಚನದ ಮೊದಲೆರಡು ಸಾಲುಗಳನ್ನ ಹೇಳ್ತೇನೆ ಕೇಳಿಸ್ಕೊಳ್ಳಿ ಜಾತಿ ಜಾತಿಯ ಕೊಂದು ಜಾತಿ ಜಾತಿಯ ಕೊಂದು ನಿಹಿತ ಅನಿಹಿತವ ಕೆಡಿಸಿ ಮುಂದುವರೆದು ಏನನ್ನ ಹೇಳಿದ್ದಾರೆ ಈ ಒಬ್ಬ ಶರಣರು ಈ ಒಂದು ವಚನದಲ್ಲಿ ಅಂತ ತಿಳಿಸ್ಬೇಕಾಗುತ್ತೆ ತಾವು ಜಾತಿ ಜಾತಿಯ ಕೂಡಿದಲ್ಲದೆ ಜಾತಿ ಅಲ್ಲ ಜಾತಿ ಜಾತಿಯ ಕೊಂದು ಅಂತ ಹೇಳ್ತಾ ಇದೀನಿ ತಪ್ತಾ ಇದೀರಾ ನೀವು ಜಾತಿ ಜಾತಿಯ ಕೊಂದು ನಿಹಿತ ಅನಿಹಿತವ ಕೆಡಿಸಿ ಗೊತ್ತಾಗ್ತಾ ಇಲ್ವಾ ಗೊತ್ತಾಗ್ತಾ ಇಲ್ಲ ನಾನು ಈಗ ಸರಿ ಉತ್ತರವನ್ನ ಕೊಡ್ತೇನೆ ಜಾತಿ ಜಾತಿಯ ಕೊಂದು ನಿಹಿತ ಅನಿಹಿತ ಕೆಡಿಸಿ ಕಂಡು ನಿಹಿತವಾಗಿರಿ ಅರ್ಕೇಶ್ವರ ಗೊತ್ತಾಯ್ತಲ್ವಾ ಗೊತ್ತಾಯ್ತಲ್ವಾರೆ ತುಂಬಾ ಸುಲಭ ಆಗಿತ್ತು ನೋಡಿ ಮುಂದಿನ ಸರಿ ಕರೆ ಮಾಡಿದಾಗ ಸರಿ ಉತ್ತರವನ್ನ ಕೊಡಿ ಅಕೋರೆ ಆಯ್ತಾ ಶರಣಾರ್ಥಿ ತಮಗೆ ಧನ್ಯವಾದಗಳು ಅಕೋರೇ ನೋಡಿ ತುಂಬ ಸುಲಭವಾದ ಪ್ರಶ್ನೆ ಇದಾಗಿತ್ತು ಆದರೆ ಈ ಕ್ಷಣಕ್ಕೆ ಅಕ್ಕವರಿಗೆ ನಾನು ಕೇಳಿದಂಥ ಪ್ರಶ್ನೆಗೆ ಉತ್ತರ ತೋರಿಸಲಿಲ್ಲ ಅಡ್ಡಿಲ್ಲ ಈಗ ಮತ್ತೊಮ್ಮೆ ನಮ್ಮ ಕಡೆಯಿಂದ ನಾವು ಹೇಳೋದೇನಪ್ಪ ಅಂತಂದರೆ ಇಂದಿನ ಕಾರ್ಯಕ್ರಮದಲ್ಲಿ ಅಂತಂದರೆ ಇಂದಿನ ವಚನ ರಸಪ್ರಶ್ನೆ ನೇರ ಫೋನಿನ ಕಾರ್ಯಕ್ರಮದಲ್ಲಿ ವಿಜೇತರಾದವರಿಗೆ ನೀಡುವಂತಹ ನೆನಪಿನ ಕಾಣಿಕೆಗಳನ್ನು ನೀಡಿರುವಂಥವರು ಶರಣ ಶ್ರೀ ವಿರೂಪಾಕ್ಷ ಟಿ ಟಿ ಶರಣ ವಿರೂಪಾಕ್ಷ ಟಿ ಟಿ ಇವರು ನ್ಯಾಯವಾದಿಗಳು ಜೇನ್ಕಲ್ ಲೀಗಲ್ ಚೇಂಬರ್ಸ್ ಬೆಂಗಳೂರು ಈ ಒಬ್ಬ ಶರಣರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ಕೇಳಿಸ್ಕೊಳ್ಳಿ ಶರಣ ವಿರೂಪಾಕ್ಷ ಟಿ ಟಿ ಇವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಈಗ ಮುಂದಿನ ಪ್ರಶ್ನೆ ಹೇಳ್ತಾ ಇದ್ದೀನಿ ಭ್ರಮರ ಎಂಬುದು ಯಾವ ಪ್ರಸಿದ್ಧ ಕವಿಗಳ ಕಾವ್ಯನಾಮ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಮಾತಾಡಿಸೋಣ ಶರಣಾರ್ಥಿ ಯಾರು ಮಾತಾಡೋದು ಶಾರದಾ ಬಸರಾಜ್ ಅವರು ಭದ್ರಾವತಿಯಿಂದ ಶಾರದಾ ಬಸವರಾಜ್ ಅವರೇ ಪ್ರಶ್ನೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಭ್ರಮರ ಎಂಬುದು ಯಾವ ಪ್ರಸಿದ್ಧ ಕವಿಗಳ ಕಾವ್ಯನಾಮ ಭ್ರಮರ 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 ಎಂಬುದು ಯಾವ ಪ್ರಸಿದ್ಧ ಕಾವ್ಯ ಕಾವ್ಯನಾಮ ಭ್ರಮರ ಎಂಬುದು ಇವರ ಕಾವ್ಯನಾಮ ಆಗಿದ್ರೆ ಇವರ ನಿಜನಾಮವೇನು ಭ್ರಮರ ಎಂಬುದು ಈ ಕವಿಗಳ ಕಾವ್ಯನಾಮ ಆಗಿದ್ರೆ ಈ ಪ್ರಸಿದ್ಧ ಕವಿಗಳ ಹೆಸರೇನು ಎನ್ನುವುದೇ ನಿಮ್ಮ ಮುಂದಿರುವಂತಹ ಪ್ರಶ್ನೆ ಸುಳಿಹು ಇದಕ್ಕೆ ಇಲ್ಲ ಯೋಚನೆ ಮಾಡಿ ಭ್ರಮರ ನಾನು ಹೇಳೋಣ ಅಂತ ಅವರೇ ಕೇಳಿಸ್ಕೊಂಡ್ಬಿಡಿ ಇದಕ್ಕ ಇದಕ್ಕೊಂದು ಸುಳುಹನ್ನ ಸೇರಿಸ್ತೇನೆ ಈಗ ರತ್ನನ ಪದಗಳು ಇವರ ಪ್ರಸಿದ್ಧ ಕೃತಿ ರತ್ನನ ಪದಗಳು ಗೊತ್ತಾಗ್ತಾ ಇಲ್ವಾ ಅಡ್ಡಿಲ್ಲ ಅವರೇ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ರೀತಿ ಕರೆ ಮಾಡ್ತಾಯಿರಿ ಶರಣು ಶರಣಾರ್ಥಿ ಶಾರದಾ ಬಸವರಾಜ್ ಅವರು ಕರೆಯನ್ನು ಮಾಡಿದರು ಭದ್ರಾವತಿಯಿಂದ ಆದರೆ ನಾನು ಕೇಳಿದಂಥ ಪ್ರಶ್ನೆಗೆ ಅವರಿಗೆ ಈ ಕ್ಷಣಕ್ಕೆ ಉತ್ತರ ತೋಚಲಿಲ್ಲ ಹಾಗಾಗಿ ಇದೇ ಪ್ರಶ್ನೆಯನ್ನು ಮುಂದುವರಿಸೋಣ ಏನಂತೀರಾ ಮತ್ತೊಮ್ಮೆ ಪ್ರಶ್ನೆಯನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಭ್ರಮರ ಎಂಬುದು ಯಾವ ಪ್ರಸಿದ್ಧ ಕವಿಗಳ ಕಾವ್ಯನಾಮ ಅಂತ ಹೇಳಿ ಈಗ ತಾನೇ ಅಕೋರ್ಜನೆ ಅಕ್ಕೋರ್ ಜೊತೆ ಮಾತಾಡ್ತಾ ಇದ್ದಾಗ ಇದಕ್ಕೆ ಕುರಿತಾದಂತಹ ಒಂದು ಪ್ರಮುಖ ಸುಳುಹನ್ನು ಬಿಟ್ಟುಕೊಟ್ಟಿದ್ದೇನೆ ಆ ಸುಳುಹಿನ ಆಧಾರದ ಮೇಲೆ ಖಂಡಿತವಾಗ್ಲು ಈ ಪ್ರಶ್ನೆಗೆ ಉತ್ತರವನ್ನ ತಾವು ಹೇಳ್ಬಹುದು ಅಂತ ನಾನು ಭಾವಿಸ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಮಾತಾಡ್ಸೋಣ ಎಲ್ಲಿಂದ ಕರೆ ಮಾಡ್ತಾ ಇರೋದು ಬಾಣೂರಿನಿಂದ ಪ್ರಕಾಶ್ ಅಣ್ಣಶ್ ಅಣ್ಣ ಪ್ರಶ್ನೆ ಕೇಳಿಸ್ಕೊಂಡ್ರಾ ದಯವಿಟ್ಟು ನಿಮ್ಮ ಟಿವಿ ವಾಲಿಮನ ಮ್ಯೂಟ್ ಮಾಡಿ ಪ್ರಕಾಶ್ ಅಣ್ಣ ಭ್ರಮರ ಎಂಬುದು ಯಾವ ಪ್ರಸಿದ್ಧ ಕವಿಗಳ ಕಾವ್ಯನಾಮ ಪ್ರಕಾಶ್ ಅಣ್ಣವ್ರೆ ಸುಳು ಕೇಳಿಸ್ಕೊಳ್ಳಿ ರತ್ನನ ಪದಗಳು ಇವರ ಪ್ರಸಿದ್ಧ ಕೃತಿ ರತ್ನನ ಪದಗಳು ಗೊತ್ತಾಗ್ತಾ ಇಲ್ವಾ ಗೊತ್ತಾಗ್ತಾ ಇಲ್ವಾ ಇಲ್ಲ ಕೇಳಿಸ್ಕೊಂಡ್ಬಿಡಿ ಅಣ್ಣವ್ರೆ ಸರಿ ಉತ್ತರ ಕೊಡ್ತೇನೆ ಇವರ ಹೆಸರು ಪ್ರೊಫೆಸರ್ ಜಿ ಪಿ ರಾಜರತ್ನಂ ತುಂಬ ಸುಲಭವಾಗಿತ್ತು ನೀವು ಯೋಚನೆ ಮಾಡಲಿಲ್ಲ ಅಂತ ಕಾಣಿಸುತ್ತೆ ಈಗ ಆಗಲಿ ಅಡ್ಡಿಗಿಲ್ಲ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಪ್ರಕಾಶ್ ಅಣ್ಣರೇ ಶರಣು ಶರಣಾರ್ಥಿ ಪ್ರಕಾಶ್ ಬಾಣೂರಿನಿಂದ ಕರೆಯನ್ನು ಮಾಡಿದರು ಆದರೆ ನಾನು ಕೇಳಿದಂತಹ ಪ್ರಶ್ನೆಗೆ ಅವರಿಗೂ ತರ ತೋಚಲಿಲ್ಲ ಒಂದು ತುಂಬ ಸುಲಭವಾದಂಥ ಪ್ರಶ್ನೆ ಇದಾಗಿತ್ತು ಯಾಕಂತಂದರೆ ನಾನು ಕೊಟ್ಟಂತಹ ಸುಳುಹು ಈ ಪ್ರಶ್ನೆಯನ್ನು ತುಂಬ ಸುಲಭವಾಗಿಸಿತ್ತು ಈಗ ಮುಂದಿನ ಪ್ರಶ್ನೆಗೆ ಹೋಗುವಂಥ ಸಮಯ ಕೇಳಿಸ್ಕೊಳ್ಳಿ ಮತ್ತೊಂದು ವಚನ ಇದೆ ಇದು ಶರಣ ಸೊಡ್ಡಳ ಭಾಚರಸರ ಒಂದು ವಚನ ಈ ವಚನದ ಪ್ರಾರಂಭಿಕ ಸಾಲುಗಳನ್ನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಅಂಗಲಿಂಗಕ್ಕೆ ಗೂಢವಾಗಿತ್ತು ಅಂಗಲಿಂಗಕ್ಕೆ ಗೂಢವಾಯಿತು ಲಿಂಗ ಅಂಗಕ್ಕೆ ಗೂಢವಾಯಿತು ಈ ಒಂದು ವಚನದ ಮುಂದುವರೆದ ಸಾಲನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಲೋ ಹಲೋ ಶರಣು ಶರಣಾರ್ಥಿ ಯಾರು ಮಾತಾಡೋದು ರೇಣುಕಾಕೋರ್ ಎಲ್ಲಿಂದ ಕರೆ ಮಾಡ್ತಾ ಇರೋದು ಲಿಂಗಸೂರ್ನಿಂದ ರಾಯಚೂರಿನ ಲಿಂಗಸೂರ್ನಿಂದ ರೇಣುಕಾಕೋರೇ ಪ್ರಶ್ನೆ ಕೇಳಿಸ್ಕೊಂಡ್ರಾ ಒಂದು ವಚನ ಇದೆ ಇದು ಶರಣ ಸೊಡ್ಡಳ ಬಾಚರಸರ ಒಂದು ವಚನ ಅವರ ಒಂದು ವಚನದ ಪ್ರಾರಂಭಿಕ ಎರಡು ಸಾಲನ್ನ ಹೇಳ್ತಾ ಇದೀನಿ ಕೇಳಿಸ್ಕೊಳ್ಳಿ ಅಂಗಲಿಂಗಕ್ಕೆ ಗೂಢವಾಯಿತು ಲಿಂಗ ಅಂಗಕ್ಕೆ ಗೂಢವಾಯಿತು ಈ ಒಂದು ವಚನದ ಮುಂದುವರೆದ ಸಾಲುಗಳನ್ನ ತಿಳಿಸಿ ಎನ್ನುವುದೇ ನಿಮ್ಮ ಮುಂದಿರುವಂತಹ ಪ್ರಶ್ನೆ ರೇಣುಕಾಕೋರೇ ಹೇಳಿ ಗೊತ್ತಾಗ್ತಾ ಇಲ್ವಾ ಅಂಗಲಿಂಗಕ್ಕೆ ಗೂಢವಾಯಿತು ಏನ್ ಹೇಳಿ ಕೇಳಿಸ್ತಾ ನಾನು ಹೇಳಿದಂತ ಸಾಲು ಅಂಗಲಿಂಗಕ್ಕೆ ಗೂಢವಾಯಿತು ಲಿಂಗ ಅಂಗಕ್ಕೆ ಗೂಢವಾಯಿತು ನೀವು ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿಲ್ಲ ಅಂತ ಕಾಣಿಸುತ್ತೆ ರೇಣುಕಾಕೋರೆ ಅಲ್ವಾ ಅಕ್ಕೋರೆ ತೋಚ್ತಾ ಇಲ್ವಾ ಅಡ್ಡಿಲ್ಲ ಮುಂದಿನ ಅವ್ರಿಗೆ ಕೇಳೋಣ ಶರಣು ಶರಣಾರ್ಥಿಗಳು ರೇಣುಕಾಕೋರೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ತುಂಬಾ ಸರಿ ಹೇಳಿದೆ ಪ್ರಶ್ನೆ ಆದರೆ ಅವರಿಗೆ ಸ್ಪಷ್ಟವಾಗಿ ಕೇಳಿಸ್ಲಿಲ್ಲ ಅಂತ ಕಾಣಿಸುತ್ತೆ ಯಾಕಂತಂದ್ರೆ ಬಹುಶಃ ಅವರು ತಮ್ಮ ಟಿ ವಿ ವಾಲ್ಯೂಮನ್ನು ಮ್ಯೂಟ್ ಮಾಡಿರಲಿಲ್ಲ ಅಂತ ಕಾಣಿಸುತ್ತೆ ದಯವಿಟ್ಟು ತಾವುಗಳು ಈ ರೀತಿ ಮಾಡಬೇಡಿ ವೀಕ್ಷಕ ಬಂಧುಗಳೇ ದಯವಿಟ್ಟು ಕರೆ ಸಿಕ್ಕ ಕ್ಷಣ ಮೊದಲನೇದು ನಿಮ್ಮ ಟಿ ವಿ ವಾಲ್ಯೂಮನ್ನು ಮ್ಯೂಟ್ ಮಾಡ್ತೀರಾ ನಂತರದಲ್ಲಿ ಯಾವ ಒಂದು ಸ್ಥಳದಲ್ಲಿ ಒಳ್ಳೆಯ ಮೊಬೈಲ್ ನೆಟ್ವರ್ಕ್ ಸಿಗುತ್ತೋ ಆ ಒಂದು ಸ್ಥಳಕ್ಕೆ ಬಂದು ಮಾತನಾಡಿ ಮತ್ತು ನೀವೇನಾದರೂ ಸ್ಥಿರ ದೂರವಾಣಿಯಿಂದ ಕರೆ ಮಾಡಿದರೆ ಇನ್ನೂ ಕೂಡ ಒಳ್ಳೆಯದು ನಿಮ್ಮ ಮುಂದಿರುವಂತಹ ಪ್ರಶ್ನೆಯನ್ನು ಮತ್ತೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಂಗಲಿಂಗಕ್ಕೆ ಗೂಢವಾಯಿತು ಲಿಂಗ ಅಂಗಕ್ಕೆ ಗೂಢವಾಯಿತು ಹಾಗಿದ್ರೆ ಮುಂದುವರೆದು ಏನನ್ನ ಹೇಳಿದ್ದಾರೆ ಈ ಒಬ್ಬ ಶರಣರು ಇವರ ಹೆಸರು ಶರಣ ಸೊಡ್ಡಳ ಬಾಚರಸರು ಇದೆ ನಿಮ್ಮ ಮುಂದಿರುವಂತಹ ಪ್ರಶ್ನೆ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡಿಸೋಣ ಹಲೋ ಶರಣಾರ್ಥಿ ತಮ್ಮ ಹೆಸರು ಬಸವರಾಜಣ್ಣ ಬಸವರಾಜಣ್ಣ ಪ್ರಶ್ನೆ ಕೇಳಿಸ್ಕೊಂಡ್ರೊಡ್ಡ ಹೌದು ಸೊಡ್ಡಳ ಬಾಚರಸರ ಒಂದು ವಚನ ಇದು ಇವರ ವಚನದ ಮುಂದುವರೆದ ಸಾಲನ ತಿಳಿಸ್ತೀರಾ ಆಯ್ತು ಹೇಳ್ತೀನಿ ಲಿಂಗಕ್ಕೆ ಗೂಡಾಯಿತು ಲಿಂಗ ಅಂಗಕ್ಕೆ ಅಂಗ ಲಿಂಗ ಸಂಘವೆಂಬ ಸಂದಳಿದು ನಿಜ ಲಿಂಗಕ್ಕೆ ವಾಯ್ತು ಭಾವ ನಿರ್ಭಾವ ನಿಷ್ಪತ್ತಿಯಲ್ಲಿ ಮಹಾದಾನಿ ಸೊಡ್ಡಾಂಗೆ ಸರ್ವ ನಿರ್ವಾಣ ನಿರ್ವಾಣವಾಯಿತು ಹೌದು ಸರಿಯಾಗಿದೆ ನೀವು ಕೊಟ್ಟಂತಹ ಉತ್ತರ ಅಣ್ಣ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ರೀತಿ ಕರೆ ಮಾಡ್ತಾ ಇರಿ ಆಗ್ಲೇ ಕರೆ ಮಾಡಿ ಒಂದ್ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ದೀರಲ್ವಾ ಹಾ ಇಲ್ಲ ಆಗ್ಲೆ ಸರಿ ಬರ್ಲಿಲ್ಲ ಆಗ್ಲೆ ನಂದು ಹಾ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಒಮ್ಮೆ ಹೇಳ್ಬಿಡಿ ಆಗಿದ್ರಿ ಆ ನೈನ್ ಫೋರ್ ಫೋರ್ ಏಯ್ಟ್ ನೈನ್ ನೈನ್ ಡಬಲ್ ಫೋರ್ ಧನ್ಯವಾದಗಳು ಅಣ್ಣರಿ ಶರಣು ಶರಣಾರ್ಥಿ ಬಸವರಾಜಣ್ಣರು ಕರೆಯನ್ನ ಮಾಡಿ ನಾನು ಕೇಳಿದಂತಹ ಪ್ರಶ್ನೆಗೆ ವಚನಕ್ಕೆ ಸರಿ ಉತ್ತರವನ್ನ ಕೊಟ್ಟಿದ್ದಾರೆ ಆ ವಚನವನ್ನ ಪೂರ್ತಿಯಾಗಿ ನಮಗ್ ತಿಳ್ಸಿದ್ದಾರೆ ಹಾಗೂ ನಮ್ಮ ಕಡೆಯಿಂದ ಈ ರೀತಿಯಾದಂತಹ ಆಕರ್ಷಕವಾದ ನೆನಪಿನ ಕಾಣಿಕೆಯನ್ನು ಅವರು ಗೆದ್ದಿದ್ದಾರೆ ಈಗ ಮುಂದಿನ ಪ್ರಶ್ನೆಗೆ ಹೋಗುವಂಥ ಸಮಯ ಒಂದು ಒಗಟಿದೆ ಒಗಟಿನ ಸಾಲುಗಳನ್ನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಅಂಕು ಡೊಂಕಿನ ಬಾವಿ ಹೊಕ್ಕು ನೋಡಿದರೆ ಚೂರು ನೀರಿಲ್ಲ ಅಂಕು ಡೊಂಕಿನ ಬಾವಿ ಹೊಕ್ಕು ನೋಡಿದರೆ ಚೂರು ನೀರಿಲ್ಲ ಹಾಗಿದ್ದರೆ ಏನಿದು ಕರೆ ಮಾಡಿ ಈ ಒಂದು ಏನು ಒಗಟಿದೆ ಇದಕ್ಕೆ ಸರಿಯಾದ ಉತ್ತರವನ್ನ ಕೊಡಿ ಅಂತಂದ್ರೆ ಈ ಒಗಟನ್ನ ಬಿಡಿಸಿ ಎನ್ನುವುದೇ ನಿಮ್ಮ ಮುಂದಿರುವಂತಹ ಪ್ರಶ್ನೆ ಅಂಕುಡೊಂಕಿನ ಬಾವಿ ಹೊಕ್ಕು ನೋಡಿದರೆ ಚೂರು ನೀರಿಲ್ಲ ಅಂಕು ಡೊಂಕಿನ ಬಾವಿ ಹೊಕ್ಕು ನೋಡಿದರೆ ಚೂರು ನೀರಿಲ್ಲ ಈ ಪ್ರಶ್ನೆಗೆ ಈ ಒಗಟಿಗೆ ಉತ್ತರ ಕೊಡೋಕಾಗಿ ಈಗ ಒಬ್ರು ಕರೆಯನ್ನ ಮಾಡಿದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸಿ ಈ ಪ್ರಶ್ನೆನ ಕೇಳೋಣ ಹಲೋ ಹಲೋ ತಮ್ಮ ಹೆಸರು ಬಾಣೂರಿಂದ ಪುಷ್ಪಾ ಬಾಣೂರಿನಿಂದ ಪುಷ್ಪಾಕರು ಪುಷ್ಪಾಕರೇ

ಹೊಕ್ಕು ನೋಡಿದರೆ ಚೂರು ನೀರಿಲ್ಲ ಅಂತ ಹೇಳಿದ್ದೆ ಹೌದು ಕಿವಿಯಲ್ಲಿ ನಾವು ಇಣಕಿ ನೋಡಿದ್ರೆ ತುಂಬಾ ಅಂಕು ಆದ್ರೆ ಒಳಗಡೆ ನೀರಿರಲ್ಲ ಹಾಗಂತ ನೀರ್ ಹಾಕಕ್ಕೆ ಹೋಗ್ಬಾರ್ದು ನಾವು ಹಾಳಾಗೋಗುತ್ತೆ ಹೌದು ಅಕೋರೆ ಸರಿ ಉತ್ತರ ಕೊಟ್ಟಿದ್ರೆ ಹಾಗಾಗಿ ನಿಮ್ಮ ದೂರವಾಣಿ ಒಮ್ಮೆ ಹೇಳ್ಬಿಡಿ ಫೋರ್ ಡಬಲ್ ಟೂ

ಮತ್ತು ನಮ್ಮ ಕಡೆಯಿಂದ ಈ ರೀತಿಯಾದಂತಹ ಆಕರ್ಷಕವಾದ ಒಂದು ನೆನಪಿನ ಕಾಣಿಕೆಯನ್ನು ಅವರು ಗೆದ್ದಿದ್ದಾರೆ ವೀಕ್ಷಕ ಬಂಧುಗಳೇ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ ವೀಕ್ಷಕ ಬಂಧುಗಳೇ ಈ ದಿವಸ ನಾವು ಕೇಳಿದಂತಹ ಪ್ರಶ್ನೆಗಳು ಅದಕ್ಕೆ ಸಿಕ್ಕಂತಹ ಉತ್ತರ ಹಾಗೂ ನಾವು ಕೊಟ್ಟಂತಹ ಮಾಹಿತಿಗಳು ನಿಮ್ಮೆಲ್ಲರಿಗೂ ತೃಪ್ತಿಯನ್ನು ತಂದಿವೆ ಅಂತ ಭಾವಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಪ್ರಶ್ನೆಗಳನ್ನು ಹೊತ್ತು ತರ್ತೇನೆ ತಾವುಗಳೇನು ಮಾಡಬೇಕು ಹೆಚ್ಚು ಹೆಚ್ಚು ವಚನಗಳನ್ನು ಹೆಚ್ಚು ಹೆಚ್ಚು ಶರಣರ ಕುರಿತಾದಂತಹ ಪುಸ್ತಕಗಳನ್ನು ಓದಬೇಕು ಮತ್ತು ಕನ್ನಡ ಸಾಹಿತ್ಯಕ್ಕೆ ಕುರಿತಾದಂತಹ ಪುಸ್ತಕಗಳನ್ನು ಓದಬೇಕು ಹಾಗೂ ಈ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಕೇಳ್ತಿರುವಂಥ ಪ್ರಶ್ನೆಗೆ ಸರಿ ಉತ್ತರವನ್ನು ಕೊಡಬೇಕು ಹಾಗೂ ನಮ್ಮ ಕಡೆಯಿಂದ ಈ ರೀತಿಯಾದಂತಹ ಆಕರ್ಷಕವಾದ ನೆನಪಿನ ಕಾಣಿಕೆಗಳನ್ನು ತಾವುಗಳು ಗೆಲ್ಲಬೇಕು ವೀಕ್ಷಕ ಬಂಧುಗಳೇ ಇಂದಿನ ಕಾರ್ಯಕ್ರಮದಲ್ಲಿ ನೆನಪಿನ ಕಾಣಿಕೆಗಳನ್ನು ಕೊಟ್ಟಂಥವರು ಶರಣರಾದ ಮಲ್ಲಿಕಾರ್ಜುನ್ ಟಿ ಟಿ ಇವರು ನ್ಯಾಯವಾದಿಗಳು ಕ್ಷಮಿಸಿ ಹಾಂ ಇವರ ಹೆಸರು ವಿರೂಪಾಕ್ಷ ವಿರೂಪಾಕ್ಷ ಟಿ ಟಿ ಇವರು ನ್ಯಾಯವಾದಿಗಳು ಜೇನ್ ಕಲ್ ಲೀಗಲ್ ಚೇಂಬರ್ಸ್ ಬೆಂಗಳೂರು ಶರಣ ವಿರೂಪಾಕ್ಷ ಟಿ ಟಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಮತ್ತು ನಾಳೆ ಭೇಟಿಯಾಗೋಣ ಮತ್ತಷ್ಟು ಪ್ರಶ್ನೆಗಳನ್ನು ಹೊತ್ತು ತರ್ತೇನೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಶುಭರಾತ್ರಿ ಶರಣು ಶರಣಾರ್ಥಿ